ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ನಮಸ್ಕಾರ ನಾವೀಗ ರಾಮಾಯಣದ ಉತ್ತರಕಾಂಡದ ಏಳನೆಯ ಸರ್ಗದಲ್ಲಿದ್ದೇವೆ ಶ್ರೀರಾಮಚಂದ್ರನು ಪಟ್ಟಾಭಿಷಿಕ್ತನಾದ ನಂತರದ ಕಥೆಯನ್ನು ಉತ್ತರಕಾಂಡದಲ್ಲಿ ಹೇಳಲಾಗುತ್ತಿದೆ ಆತನನ್ನು ಅಭಿನಂದಿಸಲು ಸಮಸ್ತ ಮುನಿವೃಂದವು ಅಗಸ್ತ್ಯರ ನೇತೃತ್ವದಲ್ಲಿ ಬಂದಿರುತ್ತದೆ ಆ ಸಂದರ್ಭದಲ್ಲಿ ರಾವಣ ಕುಂಭಕರ್ಣರ ಜನ್ಮ ವಾಲಿ ಸುಗ್ರೀವರ ಜನನ ಈ ವಿಚಾರಗಳನ್ನು ತಿಳಿದುಕೊಂಡಂತಹ ಶ್ರೀರಾಮಚಂದ್ರ ಪ್ರಭುವು ಅನಂತರ ಮುನಿಗಳಿಂದ ಅಭಿನಂದಿಸಲ್ಪಡುತ್ತಾನೆ ನಂತರ ಮುನಿಗಳು ಹೊರಟು ಹೋದ ಮೇಲೆ ಇನ್ನು ಸಾಕಷ್ಟು ಸಮಯದ ನಂತರ ನಾವೀಗ ವೈಕುಂಠಕ್ಕೆ ಹಿಂದಿರುಗುವ ಸಮಯ ಬಂದಿದೆಯೆಂದು ಸೀತಾದೇವಿಯಿಂದ ತಿಳಿಸಲ್ಪಟ್ಟವನಾಗಿ ಅದರಂತೆಯೇ ಯಾವುದೋ ಲೋಕಾಪವಾದವನ್ನು ನೆಪವಾಗಿಟ್ಟುಕೊಂಡು ಶ್ರೀರಾಮಚಂದ್ರ ಪ್ರಭುವು ಸೀತೆಯ ಮಾತಿನಂತೆಯೇ ಆಕೆಯನ್ನು ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಲಕ್ಷ್ಮಣನ ಜೊತೆಯಲ್ಲಿ ಕಳುಹಿಸಿಕೊಡುತ್ತಾನೆ ಅಲ್ಲಿ ಗರ್ಭಿಣಿಯಾಗಿದ್ದಂತಹ ಸೀತೆಯು ಕುಶಲವರಿಗೆ ಜನ್ಮವನ್ನು ಕೊಡುತ್ತಾಳೆ ಆ ಕುಶಲವರು ಕೌಮಾರಾವಸ್ಥೆಗೆ ಬಂದು ವೇದಾಧ್ಯಯನ ಸಂಪನ್ನರಾದ ನಂತರ ಒಂದು ದಿನ ಕುಶನು ವಾಲ್ಮೀಕಿ ಋಷಿಗಳಲ್ಲಿ ತಾನು ಯಾವ ರೀತಿಯಿಂದ ಈ ಸಾಂಸಾರಿಕ ಹಾಗೂ ಅಥವಾ ಪ್ರಾಪಂಚಿಕ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಆ ನಂತರ ಮೋಕ್ಷವನ್ನು ಪಡೆಯುವುದು ಹೇಗೆ ಎಂಬ ವಿಚಾರವನ್ನು ಕೇಳುತ್ತಾನೆ ನಮ್ಮಲ್ಲೂ ಕೆಲವರಿಗೆ ಸಂದೇಹ ಬರಬಹುದು ಇನ್ನೂ ಎಳೆಯ ಪ್ರಾಯದ ಹುಡುಗ ಕುಶ ಆತನಿಗೆ ಪ್ರಾಪಂಚಿಕ ಬಂಧನದಿಂದ ಬಿಡುಗಡೆಯನ್ನು ಹೊಂದುವಂತಹ ಚಪಲವೇಕೆ ಎನಿಸಬಹುದು ಪ್ರಾಪಂಚಿಕ ಬಂಧನದಿಂದ ಬಿಡುಗಡೆಯನ್ನು ಹೊಂದುವುದೆಂದರೆ ಪ್ರಪಂಚದಿಂದ ಬಿಡುಗಡೆಯನ್ನು ಹೊಂದು ಎಂದು ಅರ್ಥವಲ್ಲ ಅದು ದೇಹವಿರುವವರೆಗೂ ಸಾಧ್ಯವಿಲ್ಲ ದೇಹದೊಂದಿಗೆ ನಮಗಿರುವ ಬಂಧನದ ಕಾರಣದಿಂದಾಗಿ ಪ್ರಪಂಚದೊಂದಿಗೂ ಬಂಧನವು ಸಹಜವಾದದ್ದು ಆದರೆ ಆ ಬಂಧನದ ಕಾರಣದಿಂದಾಗಿ ಉಂಟಾಗುವಂತಹ ದುಃಖ ಕ್ಲೇಶ ಮನೋವೇದನೆ ಅದರೊಂದಿಗೆ ಕೂಡಿಕೊಂಡಿರುವಂತಹ ಅತಿಯಾದ ಸಂತೋಷ ಹಿಗ್ಗು ಇಲ್ಲಿ ಆನಂದವೇ ಬೇರೆ ಅತಿಯಾದ ಸಂತೋಷ ಹಿಗ್ಗು ಇವುಗಳೇ ಬೇರೆ ಇವೆಲ್ಲವನ್ನು ಇವೆಲ್ಲದರಿಂದಲೂ ಇವೆಲ್ಲದರಿಂದಲೂ ಪ್ರತ್ಯೇಕಿತವಾಗಿ ತಾನು ಸ್ಥಿತಪ್ರಜ್ಞನಾಗಿ ಜಗತ್ತನ್ನು ನೋಡುವುದು ಹೇಗೆ ಎಂಬ ವಿಚಾರವಾಗಿ ಕುಶಲರು ಕುಶನು ಪ್ರಶ್ನಿಸಿದ್ದಾನೆ ಅದರಲ್ಲೂ ಇಂದಿನ ಯು ಇಂದಿನ ಕಾಲದಲ್ಲಿ ವಿಶೇಷವಾಗಿ ಯುವ ಜನರಲ್ಲಿ ಹಲವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡಿಕೊಳ್ಳುವ ಹಂತಕ್ಕೆ ಹೋಗಿಬಿಡುತ್ತಾರೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ನಡೆಯುತ್ತಿರುವ ಕ್ರಿಯೆಗಳೇ ಹೊರತು ನಾವು ಅದನ್ನು ನೋಡುತ್ತಿರುವ ಸಾಕ್ಷಿ ರೂಪದ ಆತ್ಮವೇ ಹೊರತು ನಮಗೂ ಜಗತ್ತಿನ ಕ್ರಿಯೆಗಳಿಗೂ ಸಂಬಂಧವಿಲ್ಲ ಇಂದು ಪಾತಾಳಕ್ಕೆ ಇಳಿದವನೇ ನಾಳೆ ಸ್ವರ್ಗಲೋಕದಷ್ಟು ಎತ್ತರಕ್ಕೆ ಏರಬಹುದು ಈ ಏರಿಳಿತಗಳು ಪ್ರತಿಯೊಬ್ಬರ ಜೀವನದಲ್ಲೂ ಸಹಜವಾದದ್ದು ಕೇವಲ ಅದನ್ನು ನೋಡುತ್ತಾ ಅತಿ ಶೀಘ್ರದಲ್ಲಿಯೇ ಈ ದೇಹದಲ್ಲಿರುವ ನಮ್ಮ ವ್ಯಾಪಾರವನ್ನು ಮುಗಿಸಿ ನಾವು ಹೇಗೂ ನಮ್ಮ ನಿಜಧಾಮಕ್ಕೆ ಹಿಂದಿರುಗಲಿದ್ದೇವೆ ಈ ವಿಚಾರವು ಅವರಿಗೆ ಮನದಟ್ಟಾದರೆ ಅಂದರೆ ಈ ರೀತಿಯಾದಂತಹ ಬ್ರಹ್ಮಜ್ಞಾನವು ಅವರಿಗೆ ಮನದಟ್ಟಾಗಿ ಅವರು ಪ್ರಾಪಂಚಿಕ ಬಂಧನಗಳಿಂದ ವಿಶೇಷವಾಗಿ ಯುವಜನಕರು ಯುವಜನರು ಬಿಡುಗಡೆಯನ್ನು ಹೊಂದಿದರೆ ಪ್ರಾಪಂಚಿಕ ಬಂಧನದಿಂದ ಬಿಡುಗಡೆಯಾದರೆ ಅವರ ಜೀವನವು ನೆಮ್ಮದಿಯಾಗಿ ಸ್ಥಿತಪ್ರಜ್ಞರಾಗಿ ಸಂತೋಷದಿಂದ ಭಗವಂತನು ಕೊಟ್ಟಿರುವುದನ್ನು ಸದಾ ಕಾಲವು ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ ದುಃಖವಾಗುವಂತಹದೇ ಇರಲಿ ಸಂತೋಷವಾಗುವಂತಹದೇ ಇರಲಿ ಎಲ್ಲವನ್ನೂ ಆನಂದದಿಂದ ಭೋಗಿಸುವಂತಹ ಸತ್ ಚಿತ್ತ ಆನಂದ ಸ್ವರೂಪಿಗಳಾಗುತ್ತಾರೆ ಅದಕ್ಕಾಗಿ ಯುವಜನರಿಂದ ಹಿಡಿದು ಆದ್ದರಿಂದಲೇ ನಾನು ಹಿಂದೊಮ್ಮೆ ಹೇಳಿದ್ದು ಹದಿನಾರನೇ ವಯಸ್ಸು ದಾಟಿದವರು ಒಂದು ಅಂದಾಜಿನಲ್ಲಿ ಹದಿನಾರರಿಂದ ಅರವತ್ತರ ವಯಸ್ಸಿನವರೆಗೂ ಈ ಪುರಾಣ ಶ್ರವಣವು ಅತ್ಯಂತ ಅವಶ್ಯವಾಗಿರುತ್ತದೆ ಹಾಗಿದ್ದರೆ ಹದಿನಾರು ವಯಸ್ಸಿನ ಮುಂಚೆ ಕೆಲವೊಂದು ವಿಚಾರಗಳು ಅರ್ಥವಾಗುವುದು ಕಷ್ಟವಾಗುತ್ತದೆ ಪ್ರಪಂಚದ ಸಮಸ್ಯೆಗಳು ಇನ್ನೂ ಅವರು ಎದುರಿಸಿರುವುದಿಲ್ಲ ಅರವತ್ತರ ವಯಸ್ಸು ದಾಟಿದ ಮೇವರಿಗೆ ಬೇಡವೆಂದೇನು ಹೇಳುತ್ತಿಲ್ಲ ಅರವತ್ತರ ವಯಸ್ಸು ದಾಟಿದ ಮೇಲೆ ಶರೀರದ ಸಮಸ್ಯೆಗಳೇ ನಮಗೆ ಅತಿ ದೊಡ್ಡದಾಗಿ ಪ್ರಪಂಚದ ಸಮಸ್ಯೆಗಳಿಗನ್ನು ಗಮನಿಸಲು ನಮಗೆ ಸಮಯವಾದರೂ ಎಲ್ಲಿರುತ್ತದೆ ಆ ವ್ಯವಧಾನವಾದರೂ ಎಲ್ಲಿರುತ್ತದೆ ಅಧ್ಯಾತ್ಮವು ತಲೆಗೆ ಹೋಗಬೇಕಾದರೆ ಮೊದಲು ಶರೀರವು ಸೌಖ್ಯವಾಗಿರಬೇಕಲ್ಲವೇ ಆ ಶರೀರ ಸೌಖ್ಯವೇ ಶಿಥಿಲವಾಗುತ್ತಾ ಬಂದಾಗ ನಾವು ಕೇವಲ ರಾಮನಾಮ ಸ್ಮರಣೆ ಮಾಡಬಹುದೇ ಹೊರತು ಬೇರಾವ ವಿಚಾರವೂ ನಮ್ಮ ಒಳಗೆ ಹೋಗುವುದು ಅಂದರೆ ಮೊದಲ ಬಾರಿಗೆ ನಾವು ಪ್ರಯತ್ನಿಸಿ ಅದನ್ನು ಜೀರ್ಣಿಸಿಕೊಳ್ಳುವುದು ಕಷ್ಟವಾಗುತ್ತದೆ ಜೀವನದುದ್ದಕ್ಕೂ ಕುರಿತು ಒಂದಷ್ಟಾದರೂ ಕೃಷಿ ಮಾಡಿದ್ದರೆ ಆಗ ಅರವತ್ತು ದಾಟಿದ ನಂತರವೂ ನಿರಂತರವಾಗಿ ಅಧ್ಯಾತ್ಮ ಜ್ಞಾನದಲ್ಲಿಯೇ ಕೃಷಿ ಮಾಡುತ್ತಾ ಭಗವಂತನಲ್ಲಿ ಲೀನವಾಗಬಹುದು ಈ ಕಾರಣದಿಂದಾಗಿಯೇ ಆದಷ್ಟು ಬೇಗ ಜೀವನದಲ್ಲಿ ಅಧ್ಯಾತ್ಮದ ಕಡೆಗೆ ನಿಮ್ಮ ಮನಸ್ಸು ಒಲಿಯುವಂತಾಗಲಿ ಈಗ ಏಳನೆಯ ಸರ್ಗದ ಕಥೆಯಲ್ಲಿ ಮಹಾದೇವನು ಪಾರ್ವತಿಗೆ ಹೇಳುತ್ತಿರುವಂತೆಯೇ ಕೇಳೋಣ ಬನ್ನಿ ಹೇ ಪಾರ್ವತಿ ವಾಲ್ಮೀಕಿ ಋಷಿಗಳು ಈ ಪ್ರಕಾರವಾಗಿ ಕುಶನಿಗೆ ವಿಚಾರಗಳನ್ನು ತಿಳಿಸಿದಾಗ ತತ್ವೋಪದೇಶವನ್ನು ಮಾಡಿದಾಗ ತತ್ ಕ್ಷಣದಲ್ಲಿಯೇ ಕುಶನ ಎಲ್ಲ ಭ್ರಮೆಯೂ ಹೊರಟು ಹೋಯಿತು ಅವನು ತನ್ನ ಅಂತಃಕರಣದಿಂದ ಮುಕ್ತನಾಗಿ ಹೊರಗಿನಿಂದ ಸಂಪೂರ್ಣ ಕ್ರಿಯೆಗಳನ್ನು ಮಾಡುತ್ತಾ ವ್ಯವಹರಿಸುತ್ತಿದ್ದನು ಆಗ ವಾಲ್ಮೀಕಿಯು ಆ ಮಹಾ ಬುದ್ಧಿಶಾಲಿಗಳಾದ ಇಬ್ಬರು ಸೀತಾಪುತ್ರರಿಗೆ ಹೀಗೆ ಹೇಳಿದರು ನೀವಿಬ್ಬರೂ ನಗರದ ಬೀದಿಗಳು ಏಕೆಂದರೆ ಈಗಾಗಲೇ ಅವರು ಶ್ರೀರಾಮಚಂದ್ರನು ಮಾಡುತ್ತಿರುವ ಯಜ್ಞಯಾಗಾದಿಗಳಲ್ಲಿ ಭಾಗವಹಿಸಲು ಅಯೋಧ್ಯ ನಗರಿಗೆ ಬಂದಿದ್ದಾರೆ ವಾಲ್ಮೀಕಿಗಳಿಗೆ ಕುಶಲವರು ಯಾರೆಂದು ಗೊತ್ತು ಆದರೆ ಸ್ವತಃ ಕುಶಲವರಿಗೆ ತಮ್ಮ ತಂದೆ ಯಾರೆಂಬುದು ತಿಳಿದಿಲ್ಲ ಹಾಗೆಯೇ ರಾಮನಿಗೂ ಸಹ ಇವರುಗಳು ಬಂದಿರುವ ವಿಚಾರವು ಯಜ್ಞಯಾಗಾದಿಗಳಲ್ಲಿ ಭಾಗವಹಿಸಲು ಸಾಕಷ್ಟು ಮುನಿಜನರು ಬಂದಿದ್ದಾರೆ ಎಲ್ಲರಿಗೂ ಆದರ ಆತಿಥ್ಯವನ್ನು ಕೊಟ್ಟು ಸ್ವಾಗತಿಸಲಾಗುತ್ತಿದೆಯೇ ಹೊರತು ಇವರುಗಳ ವಿಶೇಷತೆ ಏನೆಂಬುದು ಶ್ರೀರಾಮಚಂದ್ರ ಪ್ರಭುವಿಗೂ ಬಾಹ್ಯ ರೂಪದಲ್ಲಿ ಮಾನುಷ್ ಮನುಷ್ಯನಾಗಿ ಅವು ಯಾವುದೂ ಸಹ ತಿಳಿದಿರುವುದಿಲ್ಲ ನೀವಿಬ್ಬರೂ ನಗರದ ಬೀದಿಗಳಲ್ಲಿ ಎಲ್ಲ ಕಡೆಯೂ ರಾಮಾಯಣವನ್ನು ಹಾಡುತ್ತಾ ತಿರುಗಾಡಿರಿ ಮಹಾರಾಜ ಶ್ರೀರಾಮನಿಗೆ ಕೇಳಲು ಇಚ್ಛೆಯಾದರೆ ಆತನ ಮುಂದೆಯೂ ಕೂಡ ಹಾಡಿರಿ ಆದರೆ ಅವನು ಏನನ್ನಾದರೂ ಕೊಡಲು ಬಂದರೆ ತೆಗೆದುಕೊಳ್ಳಬೇಡಿರಿ ಕಾರಣವೇನು ಆತ ಏನನ್ನಾದರೂ ಕೊಟ್ಟರೆ ಏಕೆ ತೆಗೆದುಕೊಳ್ಳಬಾರದು ಇಲ್ಲಿ ಸ್ವತಃ ಕುಶಲವರು ಕ್ಷತ್ರಿಯ ವಂಶದಲ್ಲಿ ಜನಿಸಿದವರು ಅವರಿಬ್ಬರು ಕ್ಷತ್ರಿಯರು ಶ್ರೀರಾಮಚಂದ್ರ ಪ್ರಭುವಿನ ಮಕ್ಕಳೇ ಇರಬಹುದು ಆದರೆ ಕ್ಷತ್ರಿಯರು ಬ್ರಾಹ್ಮಣ ಕ್ಷತ್ರಿಯ ಹಾಗೂ ವೈಶ್ಯ ಈ ಮೂರು ವರ್ಣಗಳಲ್ಲಿ ಜನಿಸಿದವರು ಕ್ಷಮಿಸಿ ಕ್ಷತ್ರಿ ವಿಶೇಷವಾಗಿ ಕ್ಷತ್ರಿಯ ವರ್ಣದಲ್ಲಿ ಜನಿಸಿದವರು ಕ್ಷತ್ರಿಯ ವರ್ಣದಲ್ಲಿ ಜನಿಸಿದವರು ಯಾವುದೇ ಕಾರಣಕ್ಕಾಗಿಯೂ ಸಹ ದಾನವನ್ನು ಸ್ವೀಕರಿಸಬಾರದು ಕ್ಷತ್ರಿಯ ವರ್ಣದಲ್ಲಿ ಜನಿಸಿದವನು ದಾನವನ್ನು ಕೊಡಬೇಕೇ ಹೊರತು ಮತ್ತೊಬ್ಬರಿಗೆ ಕೊಡಬೇಕೇ ಹೊರತು ಯಾವುದನ್ನು ಸ್ವೀಕರಿಸಬಾರದು ಮುನಿವೇಷದಲ್ಲಿರುವ ಕುಶಲವರನ್ನು ಕಂಡು ಶ್ರೀರಾಮಚಂದ್ರ ಪ್ರಭುವು ಸಹಜವಾಗಿ ಇವರು ಬ್ರಾಹ್ಮಣರಿರಬಹುದೆಂದು ದಾನವನ್ನು ಕೊಡಲು ಬರಬಹುದು ಆದರೆ ಕ್ಷತ್ರಿಯ ವರ್ಣದವನು ದಾನವನ್ನು ಸ್ವೀಕರಿಸುವುದಕ್ಕೆ ಇಲ್ಲಿ ಅರ್ಹತೆಯ ಪ್ರಶ್ನೆ ಎಂದರೆ ಆತ ಕೊಡುವಂತಿರಬೇಕೇ ಹೊರತು ಸ್ವೀಕರಿಸುವಂತಹವನಾಗಬಾರದು ಆತ ಗೆದ್ದುಕೊಳ್ಳಬೇಕು ತನಗೆ ಬೇಕಾದುದನ್ನು ಗೆದ್ದುಕೊಳ್ಳಬೇಕೇ ಹೊರತು ಆತ ದಾನವಾಗಿ ಸ್ವೀಕರಿಸಬಾರದು ಅದೇ ರೀತಿಯಾಗಿ ವೈಶ್ಯವರ್ಣದಲ್ಲಿ ಹುಟ್ಟಿದವನು ಕ್ರಯ ವಿಕ್ರಯಗಳಲ್ಲಿ ನಿರತನಾಗಿರಬೇಕೇ ಹೊರತು ಅಂದರೆ ದುಡ್ಡು ಕೊಟ್ಟುಕೊಳ್ಳುವುದು ದುಡ್ಡಿಗೆ ಮಾರಾಟ ಮಾಡುವುದರಲ್ಲಿ ನಿರತನಾಗಿರಬೇಕೇ ಹೊರತು ಆತನು ಸಹ ದಾನವಾಗಿ ಏನನ್ನು ಸ್ವೀಕರಿಸುವುದು ನಿಷಿದ್ಧ ಅದು ಆತನ ವರ್ಣಕ್ಕೆ ನಿಷಿದ್ಧವಾಗಿರುತ್ತದೆ ಆತ ಉಚಿತವಾಗಿಯೇ ದಾನವನ್ನು ಬೇರೆಯವರಿಗೆ ಕೊಡಬಹುದು ಅದೇ ರೀತಿಯಾಗಿ ಬ್ರಾಹ್ಮಣ ವರ್ಣದಲ್ಲಿ ಜನಿಸಿದವನು ಸದಾ ಸಹ ದಾನವನ್ನು ಸ್ವೀಕರಿಸುವುದಕ್ಕೆ ಇಲ್ಲಿ ನೆನಪಿರಲಿ ದಾನವನ್ನು ಸ್ವೀಕರಿಸುವುದು ಎಂದರೆ ಅವರ ಎಲ್ಲ ಕಷ್ಟ ನಷ್ಟಗಳ ಅವರ ಏನೇನು ಸಮಸ್ಯೆಗಳಿರುತ್ತದೆಯೋ ಅದನ್ನು ರೇಡು ಅಂತಲೂ ಹೇಳುತ್ತಾರೆ ಅದೆಲ್ಲವನ್ನು ಸ್ವೀಕರಿಸಿದಂತೆ ಆದ್ದರಿಂದ ಅದನ್ನು ಜೀರ್ಣಿಸಿಕೊಳ್ಳಲಿಕ್ಕಾಗಿ ಆತ ನಿರಂತರವಾಗಿ ಪರಮಾರ್ಥ ಚಿಂತನೆಯನ್ನು ಮಾಡುತ್ತಾ ಭಗವಂತನ ವೇದಾ ವೇದೋಕ್ತ ಕರ್ಮಗಳಲ್ಲಿ ನಿರತನಾಗಿ ಅವುಗಳನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಆ ಬ್ರಾಹ್ಮಣನಲ್ಲಿ ಇರಬೇಕು ಆದ್ದರಿಂದಲೇ ಎಲ್ಲ ಪುರಾಣಗಳಲ್ಲಿಯೂ ಬ್ರಾಹ್ಮಣರಿಗೆ ದಾನ ಮಾಡಿದರು ಎಂದು ಬರುತ್ತದೆಯೇ ಹೊರತು ಕ್ಷತ್ರಿಯನಿಗೆ ಆಗಲಿ ವೈಶ್ಯನಿಗಾಗಲಿ ಯಾವ ದಾನವನ್ನು ಮಾಡುವುದಿಲ್ಲ ಇನ್ನು ಶೂದ್ರನಾದವನಿಗೆ ದಾನವನ್ನು ಮಾಡುವಂತಿಲ್ಲ ಏಕೆಂದರೆ ಆತನಿಗೆ ದಾನವನ್ನು ಮಾಡುವುದರಿಂದ ನಮ್ಮ ಸಮಸ್ಯೆಗಳನ್ನು ಆತನಿಗೆ ಪ ಅಂದರೆ ಟ್ರಾನ್ಸ್ಫರ್ ಮಾಡೋದ ಹಾಗೆ ನಮ್ಮ ಸಮಸ್ಯೆಗಳನ್ನು ಆತನಿಗೆ ವರ್ಗಾಯಿಸಿದಂತಾಗುತ್ತದೆ ಅದರಿಂದ ಆ ಸಮಸ್ಯೆಗಳನ್ನು ಜೀರ್ಣಿಸಿಕೊಳ್ಳಲಾಗದ ಶೂದ್ರವರ್ಣದಲ್ಲಿ ಇದ್ದವನು ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಆ ಕಾರಣದಿಂದಾಗಿ ಶೂದ್ರವರ್ಣದಲ್ಲಿ ಇದ್ದ ಅದೇ ಅದೇ ರೀತಿಯಾಗಿ ವೈಶ್ಯ ಕ್ಷತ್ರಿಯರಂತೆ ಶೂದ್ರವರ್ಣದಲ್ಲಿ ಇದ್ದವನು ಸಹ ಯಾರಿಗೂ ದಾನ ಮಾಡಬೇಕಾದ ಅವಶ್ಯಕತೆ ಇಲ್ಲ ಆತ ಯಾವ ದಾನವನ್ನು ಮಾಡಬೇಕಾಗಿಲ್ಲ ಅಥವಾ ದಾನವನ್ನು ಸ್ವೀಕರಿಸುವಂತೆಯೋ ಇಲ್ಲ ಆತನು ತನ್ನ ಕುಶಲ ವೃತ್ತಿಯಿಂದ ಯಾವ ಯಾವ ಕೆಲಸಗಳನ್ನು ಮಾಡುತ್ತಾನೆಯೋ ಅದಕ್ಕೆ ಯೋಗ್ಯವಾದ ಬಕ್ಷಿಸ್ ಅಂದರೆ ಅದಕ್ಕೆ ಯೋಗ್ಯವಾದಂತಹ ರೀತಿಯಲ್ಲಿ ಆತನಿಗೆ ಸಂಭಾವನೆಯನ್ನು ಕೊಡಬೇಕೇ ಹೊರತು ಯಾವ ಕಾರಣಕ್ಕೂ ದಾನವಾಗಿ ಆತನಿಗೆ ಉಚಿತವಾಗಿ ಕೊಟ್ಟರೆ ಅದರಿಂದ ಸಮಸ್ಯೆಗಳೇ ಆತನಿಗೆ ಹೆಚ್ಚಾಗುತ್ತವೆ ದಾನವನ್ನು ಕೊಡುವವನ ಸಮಸ್ಯೆಗಳು ಸ್ವೀಕರಿಸಿದವನನ್ನು ಸುತ್ತಿಕೊಳ್ಳುವುದರಿಂದ ಸ್ವೀಕರಿಸುವವನು ಬ್ರಾಹ್ಮಣನಾಗಿರಬಹುದೇ ಹೊರತು ಬೇರೆಯವರು ದಾನವನ್ನು ಸ್ವೀಕರಿಸುವುದನ್ನು ಶಾಸ್ತ್ರ ಪ್ರಕಾರ ನಿಷೇಧಿಸಲಾಗಿ ನಿಷೇಧಿಸಲಾಗಿದೆ ಅದರ ಹಿಂದಿರುವ ಸೂಕ್ಷ್ಮತೆಯನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಆ ಮೂಲಕ ವರ್ಣಾಶ್ರಮ ಧರ್ಮಗಳನ್ನು ಗಮನಿಸಬೇಕು ವೃಥ ಜಾತಿಯೊಂದಿಗೆ ವರ್ಣವನ್ನು ಸಮೀಕರಿಸಿಕೊಂಡು ಇಲ್ಲಿ ಅಪಾರ್ಥ ಮಾಡಿಕೊಳ್ಳುವುದು ಬೇಡ ಮುಂದುವರಿಸೋಣ ಮುನಿಗಳ ಅಪ್ಪಣೆಯಾದ ಬಳಿಕ ಅವರು ಹಾಡುತ್ತಾ ಸಂಚರಿಸಲಾರಂಭಿಸಿದರು ಹಾ ಇದೇ ರೀತಿಯಾಗಿ ನೆನಪಿರಲಿ ಬ್ರಾಹ್ಮಣ ಎಂದ ಮಾತ್ರಕ್ಕೆ ಜಾತಿಯಿಂದ ಬ್ರಾಹ್ಮಣನಾಗಿದ್ದರೆ ವಾಸ್ತವವಾಗಿ ಹೇಳಬೇಕೆಂದರೆ ಇದನ್ನೆಲ್ಲ ಓದುತ್ತಿರುವ ನಾನೂ ಸಹ ಜಾತಿಯಿಂದ ಬ್ರಾಹ್ಮಣ ಜಾತಿಯ ಬ್ರಾಹ್ಮಣ ಜಾತಿಯ ಬ್ರಾಹ್ಮಣನಾಗಿದ್ದರೂ ನಾನು ದಾನ ಸ್ವೀಕರಿಸಲು ಅರ್ಹನಾಗಿಲ್ಲ ಏಕೆಂದರೆ ಯಾವ ವೇದೋಕ್ತ ಕರ್ಮಗಳನ್ನು ನಾನು ವಿದ್ಯುಕ್ತವಾಗಿ ನೆರವೇರಿಸುತ್ತಿಲ್ಲ ಅಥವಾ ಯಾವ ಯಾವ ದಾನವನ್ನು ಸ್ವೀಕರಿಸಿದಾಗ ಯಾವ ಯಾವ ರೀತಿ ಅದನ್ನು ಜೀರ್ಣಿಸಿಕೊಳ್ಳಬೇಕೆಂಬ ಯೋಗ್ಯ ಜ್ಞಾನವೂ ಸಹ ನನಗಿರುವುದಿಲ್ಲ ಆ ಜ್ಞಾನವು ನನಗೆ ಇಲ್ಲದಿರುವುದರಿಂದ ನಾನು ಸಹ ಎಲ್ಲಿಯೂ ದಾನವನ್ನು ಸ್ವೀಕರಿಸುವಂತಿಲ್ಲ ಆದ್ದರಿಂದ ಜಾತ್ಯ ಬ್ರಾಹ್ಮಣನಾಗಿದ್ದ ಕಾರಣದಿಂದಾಗಿ ಮಾತ್ರ ಎಂದಿಗೂ ದಾನವನ್ನು ಸ್ವೀಕರಿಸಬೇಡಿ ದಾನವನ್ನು ಜೀರ್ಣಿಸಿಕೊಳ್ಳುವ ಅರ್ಹತೆ ಯೋಗ್ಯತೆ ಅದರ ಕುರಿತು ಜ್ಞಾನವಿದ್ದರೆ ಮಾತ್ರ ದಾನವನ್ನು ಸ್ವೀಕರಿಸಿ ವಿನಃ ನಿಮ್ಮ ಶಕ್ತಿಯಿಂದ ಬೇಕಾದವರಿಗೆ ದಾನವನ್ನು ಮಾಡಿ ಅದರಲ್ಲಿ ಯಾವ ತೊಂದರೆಯೂ ಇಲ್ಲ ಹಾಗಂತ ಶಕ್ತಿ ಮೀರಿ ಸಹ ಕುಂಬತನದಿಂದ ದಾನವನ್ನು ಮಾಡಬಾರದು ನಮ್ಮ ಶಕ್ತಿಗೆ ಅವಶ್ಯಕತೆಗೆ ತಕ್ಕಷ್ಟು ಮಾತ್ರವೇ ಅದು ಸೀಮಿತವಾಗಿರಬೇಕು ಋಷಿಗಳು ಎಲ್ಲೆಲ್ಲಿ ಗಾನ ಮಾಡುವಂತೆ ಮೊದಲು ಹೇಳಿದ್ದರೂ ಆಯಾಯ ಸ್ಥಳಗಳಲ್ಲಿ ಅವರು ರಾಮಚರಿತೆಯನ್ನು ಹಾಡಿದರು ಆಗ ಶ್ರೀ ರಘುನಾಥನು ತನ್ನ ಪೂರ್ವಚರಿತ್ರೆಯನ್ನು ಅಲ್ಲಲ್ಲಿ ಹಾಡುತ್ತಿರುವ ಸಮಾಚಾರವನ್ನು ಕೇಳಿದನು ಆ ಬಾಲಕರು ಹಾಡುವ ವಿಧಾನ ಅದ್ಭುತವಾಗಿದೆ ಮತ್ತು ಸ್ವರ ತಾಳಗಳಿಂದ ಕೂಡಿದೆ ಎಂಬುದನ್ನು ಕೇಳಿ ಭಗವಾನ್ ಶ್ರೀರಾಮನಿಗೆ ಅತ್ಯಂತ ಕುತೂಹಲ ಉಂಟಾಯಿತು ಆದ್ದರಿಂದ ನರಶಾರ್ದೂಲ ಮಹಾರಾಜ ಶ್ರೀರಾಮನು ಯಜ್ಞಕರ್ಮದ ವಿಶ್ರಾಂತಿ ಸಮಯದಲ್ಲಿ ಸಕಲ ಮುನೀಶ್ವರರು ರಾಜರು ಪಂಡಿತರು ಶಾಸ್ತ್ರಜ್ಞರು ಪುರಾಣಿಕರು ಶಬ್ದಶಾಸ್ತ್ರಿಗಳು ಹಿರಿಯರು ವೃದ್ಧರು ಮತ್ತು ಬ್ರಾಹ್ಮಣರು ಮುಂತಾದವರನ್ನು ಕರೆಸಿದನು ಇವರನ್ನೆಲ್ಲ ಕರೆಯಿಸಿ ಬಳಿಕ ಅವನು ಹಾಡುವ ಬಾಲಕರನ್ನು ಕರೆಸಿದನು ಆ ಎಲ್ಲ ರಾಜರು ಮತ್ತು ಬ್ರಾಹ್ಮಣರಾದಿಯಾಗಿ ಪ್ರಸನ್ನ ಚಿತ್ತದಿಂದ ಮಹಾರಾಜ ರಾಮನನ್ನು ಮತ್ತು ಆ ಇಬ್ಬರು ಬಾಲಕರನ್ನು ನೋಡಿ ಆಶ್ಚರ್ಯಚಕಿತರಾಗಿ ಯವೆಯಕ್ಕದೇ ನೋಡುತ್ತಿದ್ದರು ಆಗ ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಪರಸ್ಪರ ಮಾತನಾಡಿಕೊಳ್ಳತೊಡಗಿದರು ಇದೇನಿದು ಬಿಂಬದಿಂದ ಪ್ರಕಟವಾದ ಪ್ರತಿಬಿಂಬದಂತೆ ಇವರಿಬ್ಬರು ಶ್ರೀರಾಮಚಂದ್ರನ ಹಾಗೆಯೇ ಕಂಡುಬರುತ್ತಿದ್ದಾರಲ್ಲ ಇವರು ಜಟಾಜೂಟ ಮತ್ತು ನಾರು ಬಟ್ಟೆಯನ್ನು ಧರಿಸದೇ ಹೋಗಿದ್ದರೆ ಇವರಲ್ಲಿ ಮತ್ತು ರಘುನಾಥನಲ್ಲಿ ಯಾವ ಅಂತರವೂ ತಿಳಿದು ಬರುತ್ತಿರಲಿಲ್ಲ ಹೌದಲ್ಲವೇ ತಂದೆ ಮಕ್ಕಳಲ್ಲಿ ಭಿನ್ನವಿರಲು ಭೇದವಿರಲು ಹೇಗೆ ತಾನೇ ಸಾಧ್ಯ ಯಾರೇ ನೋಡಿದರೂ ಇವರು ಶ್ರೀರಾಮಚಂದ್ರನಂತೆಯೇ ಇರುವರಲ್ಲ ಎಂದು ಭಾವಿಸುವುದು ಅತ್ಯಂತ ಸಹಜವಾಗಿತ್ತು ಈ ಪ್ರಕಾರ ಆ ಜನರೆಲ್ಲ ಆಶ್ಚರ್ಯಚಕಿತರಾಗಿ ತಮ್ಮ ತಮ್ಮಲ್ಲಿ ಚರ್ಚಿಸುತ್ತಿರುವಾಗ ಆ ಇಬ್ಬರು ಮುನಿಬಾಲಕರು ಹಾಡಲು ಸಿದ್ಧತೆ ಮಾಡಿಕೊಂಡರು ಸ್ವಲ್ಪ ಹೊತ್ತಿನಲ್ಲಿಯೇ ಅಲ್ಲಿ ಅತ್ಯಂತ ಮಧುರ ಮತ್ತು ಅಲೌಕಿಕ ಗಾಯನ ಪ್ರಾರಂಭವಾಯಿತು ಆ ಮಧುರ ಗಾಯನವನ್ನು ಕೇಳಿ ರಘುನಾಥನು ಸಂಜೆಯಾದ ಬಳಿಕ ಭರತನಿಗೆ ಈ ಇಬ್ಬರು ಮುನಿಬಾಲಕರಿಗೂ ಹತ್ತು ಹತ್ತು ಸಾವಿರ ಸುವರ್ಣ ನಾಣ್ಯಗಳನ್ನು ಕೊಡು ಎಂದು ಹೇಳಿದನು ಆದರೆ ಆ ಬಾಲಕರು ಕೊಟ್ಟ ಆ ಸುವರ್ಣ ಮುದ್ರೆಗಳನ್ನು ಸ್ವೀಕರಿಸಲಿಲ್ಲ ಹೇ ಮಹಾರಾಜ ನಾವು ಕಾಡಿನಲ್ಲಿ ಕಂದಮೂಲ ಫಲಾದಿಗಳನ್ನು ತಿನ್ನುವರು ನಾವು ಈ ದ್ರವ್ಯವನ್ನು ತೆಗೆದುಕೊಂಡು ಏನು ಮಾಡುವುದು ನೀನೇನೋ ಚಿನ್ನವನ್ನು ಸುವರ್ಣ ಮುದ್ರಿಕೆಯನ್ನು ಕೊಡಬಹುದು ಅದರಿಂದ ನಮಗೇನು ಪ್ರಯೋಜನ ಕಾಡಿನಲ್ಲಿ ಸಿಗುವ ಕಂದ ಮೂಲಾದಿ ಫಲಗಳನ್ನು ತಿಂದು ನಾವು ನೆಮ್ಮದಿಯಿಂದ ಇದ್ದೇವೆ ಇವುಗಳಿಂದ ನಮಗೆ ಪ್ರಯೋಜನವಿಲ್ಲವೆಂದು ಅವರು ಸ್ವೀಕರಿಸಲು ನಿರಾಕರಿಸಿಬಿಟ್ಟರು ಈ ರೀತಿ ಹೇಳಿ ಕೊಟ್ಟಿದ್ದ ಸುವರ್ಣವನ್ನು ಅಲ್ಲಿಯೇ ಬಿಟ್ಟು ಮುನಿಗಳ ಬಳಿಗೆ ಬಂದು ಬಿಟ್ಟರು ಈ ಪ್ರಕಾರ ಭಗವಾನ್ ಶ್ರೀರಾಮನು ತನ್ನ ಚರಿತ್ರೆಯನ್ನೇ ಕೇಳಿ ವಿಸ್ಮಯಗೊಂಡನು ಆ ಬಾಲಕರು ಸೀತಾದೇವಿಯ ಪುತ್ರರೆಂದು ತಿಳಿದುಕೊಂಡು ಶತ್ರುಘ್ನ ಹನುಮಂತ ಸುಷೇಣ ವಿಭೀಷಣ ಅಂಗದನೇ ಮುಂತಾದವರಲ್ಲಿ ಹೀಗೆ ಹೇಳಿದನು ದೇವತುಲ್ಯ ಮಹಾನುಭಾವ ಮುನಿಶ್ರೇಷ್ಠ ಭಗವಾನ್ ವಾಲ್ಮೀಕಿಗಳನ್ನು ಸೀತೆಯ ಸಹಿತ ಇಲ್ಲಿಗೆ ಕರೆದುಕೊಂಡು ಬನ್ನಿರಿ ಈ ಸಭೆಯಲ್ಲಿ ಜಾನಕಿಯು ಎಲ್ಲರಿಗೂ ನಂಬಿಕೆಯನ್ನುಂಟು ಮಾಡುವುದಕ್ಕಾಗಿ ಶಪಥವನ್ನು ಮಾಡಲಿ ಅದರಿಂದ ಎಲ್ಲ ಜನರು ಸೀತೆಯು ನಿಷ್ಕಳಂಕಳೆಂಬುದನ್ನು ತಿಳಿದುಕೊಳ್ಳಲಿ ಅದೆಷ್ಟು ಬಾರಿ ಆಕೆ ತಾನು ನಿಷ್ಕಳಂಕಳೆಂದು ತಿಳಿಸಬೇಕಾಗಿದೆ ಭಗವಾನ್ ಶ್ರೀರಾಮನು ಆದರ್ಶ ಮರ್ಯಾದ ಪುರುಷೋತ್ತಮನಾದುದರಿಂದ ಆತನ ಪತ್ನಿಯಾಗಿ ಆತನಿಗೆ ಮನುಷ್ಯ ಸಹಜವಾದ ರೀತಿಯಲ್ಲಿ ಮತ್ತೆ ಮತ್ತೆ ಅದೇ ಆದರ್ಶದ ಸಾಲಿನಲ್ಲಿ ಆಕೆ ಸಾಗಬೇಕಾಗಿದೆ ಮೊದಲು ಈಗಾಗಲೇ ಅಗ್ನಿ ಪರೀಕ್ಷೆಯಾಗಿದೆ ಪುನಃ ಆಕೆಯು ಇಲ್ಲಿ ಬಂದು ತಾನು ನಿಷ್ಕಳಂಕಳೆಂಬುದನ್ನು ಸಾಬೀತುಪಡಿಸಲಿ ಎಂದು ಶ್ರೀರಾಮನು ಕರೆಯುತ್ತಿದ್ದಾನೆ ಎಲ್ಲವೂ ಆತನ ನಾಟಕ ಭಗವಾನ್ ಶ್ರೀರಾಮಚಂದ್ರನ ಮಾತನ್ನು ಕೇಳಿ ಅವನ ಆ ದೂತರೆಲ್ಲ ಅಂದರೆ ಈ ವಿಭೀಷಣ ಸುಷೇಣಾದಿಗಳೆಲ್ಲರೂ ಹಶದುಗ್ನ ಹನುಮಂತ ಇವರೆಲ್ಲರೂ ಅತ್ಯಂತ ಆಶ್ಚರ್ಯಚಕಿತರಾಗಿ ವಾಲ್ಮೀಕಿಯ ಬಳಿಗೆ ಹೋದರು ಹಾಗೂ ಶ್ರೀರಾಮನು ಹೇಳಿದುದನ್ನೆಲ್ಲ ಅವರಿಗೆ ತಿಳಿಸಿದರು ಆದರೆ ಅದರಿಂದ ಭಗವಾನ್ ರಾಮನ ಆಶಯವನ್ನು ಅರಿತಂತಹ ವಾಲ್ಮೀಕಿಯು ಹೀಗೆ ಹೇಳುತ್ತಾನೆ ನಾಳೆ ಸೀತಾದೇವಿಯು ಜನತೆಯ ಸಭೆಯಲ್ಲಿ ಶಪಥ ಮಾಡುವಳು ಸ್ತ್ರೀಯರಿಗೆ ಎಲ್ಲರಿಗಿಂತ ದೊಡ್ಡ ದೇವರು ಪತಿಯೇ ಆಗಿರುತ್ತಾನೆ ಇದರಲ್ಲಿ ಸಂದೇಹವೇ ಇಲ್ಲ ಇದು ವೈಜ್ಞಾನಿಕವಾಗಿಯೂ ನಮ್ಮ ಜೀವನದಲ್ಲಿಯೂ ಸಹಜವಾದದ್ದು ಸ್ತ್ರೀಯಾದವಳಾಗಿರಲಿ ಪುರುಷನಾದವನಾಗಿರಲಿ ತನ್ನ ಕುಟುಂಬದ ಸಂಘದಲ್ಲಿಯೇ ಆತ ನೆಮ್ಮದಿಯನ್ನು ಕಂಡುಕೊಳ್ಳುತ್ತಾನೆ ಪುರುಷನಾದವನು ತನ್ನ ಪತ್ನಿಯ ವಿನಃ ಪರಿಪೂರ್ಣನಾಗುವುದಿಲ್ಲ ಅದನ್ನು ಪರಮೇಶ್ವರನೇ ತೋರಿಸಿಕೊಟ್ಟಿದ್ದಾನೆ ಅರ್ಧನಾರೀಶ್ವರನಾಗಿ ಪಾರ್ವತಿಯನ್ನು ತನ್ನ ಅರ್ಧ ದೇಹದಲ್ಲಿಯೇ ಸೇರಿಸಿಕೊಂಡು ಬಿಟ್ಟಿದ್ದಾನೆ ಅದೇ ರೀತಿ ಸ್ತ್ರೀಯಾದವಳು ಸಹ ತಾನು ಹುಟ್ಟಿದ ತಂದೆಯ ಮನೆಯೇ ಇರಬಹುದು ಅಥವಾ ಮುಂದೆ ಮಕ್ಕಳ ಮನೆಯೇ ಇರಬಹುದು ಅವೆರಡಕ್ಕೂ ಮೀರಿ ಸಾಧಾರಣವಾಗಿ ಸಾಮಾನ್ಯವಾಗಿ ತನ್ನ ಪತಿಯ ಸಹವಾಸದಲ್ಲಿಯೇ ಆಕೆ ಅತ್ಯಂತ ಸಂತೋಷ ಸುಖವನ್ನು ಅನುಭವಿಸುವುದು ಇದು ಕೇವಲ ಲೈಂಗಿಕ ಸುಖಕ್ಕೆ ಮೀಸಲ್ಲ ಮಾನಸಿಕವಾಗಿಯೂ ಸಹ ಆಕೆ ನೆಮ್ಮದಿಯಿಂದ ಇರುವುದು ತನ್ನ ಪತಿಯ ಸಹವಾಸದಲ್ಲಿ ಹಾಗಂತ ಇದರಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸ್ ಕೆಲವೊಂದು ವಿ ವಿಚಲ ಅಂದರೆ ಅವು ಇರಬಹುದು ಕೆಲವ ಎಲ್ಲರ ಎಲ್ಲ ಸ್ತ್ರೀಯರೂ ಸಹ ತಮ್ಮ ಪತಿಯ ಸಹವಾಸದಲ್ಲಿಯೇ ನೆಮ್ಮದಿ ಸಂತೋಷವನ್ನು ಕಂಡುಕೊಂಡಿರುತ್ತಾರೆ ಎಂದೇನೂ ಅಲ್ಲ ಇದು ಅವರವರ ಪತಿಯ ನಡವಳಿಕೆಗಳ ಮೇಲೂ ಸಹ ವ್ಯಾಪಿಸಿರುತ್ತದೆ ಆದರೆ ತನ್ನ ಪತಿಯ ಸಹವಾಸದಲ್ಲಿಯೇ ಸಂತೋಷ ನೆಮ್ಮದಿಯನ್ನು ಕಂಡುಕೊಳ್ಳದ ಸ್ತ್ರೀ ಬೇರೆ ಕಡೆ ಕಂಡುಕೊಳ್ಳುವುದು ಇನ್ನೂ ಕಷ್ಟವಾಗುತ್ತದೆ ಅದು ಆಕೆಯ ಪೂರ್ವಜನ್ಮದ ಪೂರ್ವಜನ್ಮ ಕೃತ ಪಾಪಗಳ ಪರಿ ಅಂದರೆ ಅದರ ಕಾರಣವಾಗಿರುತ್ತದೆ ಕ್ಷಮಿಸಿ ಅದನ್ನು ಹೇಳುವುದು ಸ್ವಲ್ಪ ಕಷ್ಟವಾಗುತ್ತದೆ ಆದ್ದರಿಂದ ಸ್ವಲ್ಪ ತಡವರಿಸಬೇಕಾಯಿತು ಮುನಿಗಳ ಈ ಮಾತುಗಳನ್ನು ಕೇಳಿ ಅವರೆಲ್ಲರೂ ತತ್ಕ್ಷಣ ರಘುನಾಥನ ಬಳಿಗೆ ಹೋಗಿ ಅಲ್ಲವನ್ನು ಅರಿಕೆ ಮಾಡಿಕೊಂಡರು ಆಗ ಶ್ರೀರಾಮಚಂದ್ರನು ಮುನಿಯ ಸಂದೇಶವನ್ನು ಕೇಳಿ ಹೇ ನೃಪತಿಗಳೇ ಮತ್ತು ಮುನಿಜನರೇ ಈಗ ನೀವುಗಳೆಲ್ಲರೂ ಸೀತೆಯ ಶಪಥವನ್ನು ಕೇಳಿರಿ ಅದರಿಂದ ಆಕೆಯ ಶುಭಾಶುಭಗಳನ್ನು ಅರಿತುಕೊಳ್ಳಿರಿ ಭಗವಾನ್ ಶ್ರೀರಾಮನು ಈ ರೀತಿ ಹೇಳಿದ ನಂತರ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಮಹರ್ಷಿಗಳು ಮತ್ತು ವಾನರೇ ಆದಿ ಎಲ್ಲ ಪುರಜನರು ಕುತೂಹಲ ಭರಿತರಾಗಿ ಸೀತಾದೇವಿಯ ಶಪಥವನ್ನು ಕೇಳುವುದಕ್ಕಾಗಿ ಬಂದರು ಆಗಲೇ ಸೀತಾದೇವಿಯ ಸಹಿತ ಮುನೀಶ್ವರರು ಬಂದರು ಸೀತಾದೇವಿಯು ವಾಲ್ಮೀಕಿ ಋಷಿಗಳನ್ನು ಮುಂದೆ ಮಾಡಿಕೊಂಡು ಅವರ ಹಿಂದೆ ಹಿಂದೆ ತಲೆಬಾಗಿ ಕೈಮುಗಿದುಕೊಂಡು ಗದ್ಗದ ಕಂಠದಿಂದ ಯಜ್ಞಶಾಲೆಯನ್ನು ಪ್ರವೇಶ ಮಾಡಿದಳು ಬ್ರಹ್ಮನ ಹಿಂದೆ ಬರುತ್ತಿರುವ ಲಕ್ಷ್ಮಿಯಂತೆ ವಾಲ್ಮೀಕಿ ಋಷಿಗಳ ಹಿಂದೆ ಸೀತಾದೇವಿಯು ಬರುತ್ತಿರುವುದನ್ನು ನೋಡಿ ಆ ಜನಸಮೂಹದಲ್ಲಿ ಧನ್ಯ ಧನ್ಯ ಎಂಬ ಭಾರೀ ಗದ್ದಲ ಉಂಟಾಯಿತು ಆಗ ಸೀತಾದೇವಿಯ ಸಹಿತ ಮುನಿಶ್ರೇಷ್ಠ ವಾಲ್ಮೀಕಿಯು ಆ ಜನಸಮೂಹದಲ್ಲಿ ಮುಂದೆ ಬಂದು ರಘುನಾಥನಿಗೆ ಹೀಗೆ ಹೇಳಿದರು ಹೇ ದಶರಥನಂದನ ಈ ಪತಿವ್ರತೆಯು ಧರ್ಮಪಾರಾಯಣೆಯೋ ನಿಷ್ಕಳಂಕಳೋ ಆದ ಸೀತಾದೇವಿಯನ್ನು ನೀನು ಲೋಕಾಪವಾದಕ್ಕೆ ಅಂಜಿ ಗೋರಾರಣ್ಯದಲ್ಲಿ ಸ್ವಲ್ಪ ಸಮಯದ ಹಿಂದೆ ನನ್ನ ಆಶ್ರಮದ ಹತ್ತಿರ ಬಿಟ್ಟುಬಿಟ್ಟಿದ್ದೆ ಈಗ ಈಕೆಯು ತನ್ನ ವಿಶ್ವಾಸವನ್ನು ಪ್ರಕಟಿಸಲು ಇಚ್ಛಿಸುತ್ತಾಳೆ ನೀನು ಆಕೆಗೆ ಅಪ್ಪಣೆ ಕೊಡು ಏಕೆಂದರೆ ಈ ಹಿಂದೆ ಸೀತಾ ಶ್ರೀರಾಮಚಂದ್ರನು ಸೀತೆಯನ್ನು ಪರಿತ್ಯಾಗ ಮಾಡುವ ಸಂದರ್ಭದಲ್ಲಿ ನೇರವಾಗಿ ಲಕ್ಷ್ಮಣನಿಗೆ ಹೇಳಿ ಆಕೆಯನ್ನು ವಾಲ್ಮೀಕಿ ಋಷಿಗಳ ಆಶ್ರಮದತ್ತ ಕಳುಹಿಸಿಬಿಟ್ಟಿರುತ್ತಾನೆ ಆಕೆಯ ಅಭಿಪ್ರಾಯವೇನು ಎಂಬುದನ್ನು ತಿಳಿದುಕೊಳ್ಳುವ ಗೋಜಿಗೂ ಹೋಗಿರುವುದಿಲ್ಲ ಅದನ್ನು ಸರಿಪಡಿಸುವ ಸಲುವಾಗಿಯೇ ಬಹುಶಃ ಇದನ್ನು ಬರೆದಂತಹ ಕವಿ ಇಲ್ಲಿ ಪುನಃ ಸೀತಾರಾಮರ ಸಮಾಗಮವನ್ನು ಮಾಡಿಸುತ್ತಾನೆ ಸೀತೆಯು ಪುನಃ ಶ್ರೀರಾಮಚಂದ್ರನನ್ನು ನೋಡುತ್ತಾಳೆ ತನ್ನ ಅಭಿಪ್ರಾಯವನ್ನು ಹೇಳುತ್ತಾಳೆ ಇವರಿಬ್ಬರು ಅಂದರೆ ಕುಶಲವರು ಸೀತೆಯಲ್ಲಿ ಹುಟ್ಟಿದ ಅವಳಿ ಜವಳಿ ಪುತ್ರರಾಗಿದ್ದಾರೆ ನಾನು ನಿಜವನ್ನೇ ಹೇಳುತ್ತೇನೆ ದುರ್ಜಯ ವೀರರಾದ ಇವರಿಬ್ಬರೂ ನಿನ್ನ ಸಂತಾನವೇ ಆಗಿದ್ದಾರೆ ಹೇ ರಾಘವ ನಾನು ಪ್ರಜಾಪತಿ ಪ್ರಚೇತ ಎಂಬವರ ಹತ್ತನೇ ಮಗನಾಗಿದ್ದೇನೆ ನಾನು ಎಂದೂ ಸುಳ್ಳು ಹೇಳಿದಂತೆ ನನಗೆ ಜ್ಞಾಪಕವೇ ಇಲ್ಲ ಈ ಬಾಲಕರು ನಿನ್ನ ಪುತ್ರರೇ ಎಂಬುದನ್ನು ನಾನು ನಿನಗೆ ಹೇಳುತ್ತೇನೆ ಇಲ್ಲಿ ವಾಲ್ಮೀಕಿಯು ಸ್ವತಃ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದ ಎಂದು ಹಿಂದಿನ ಅಧ್ಯಾಯದಲ್ಲಿ ಬರುತ್ತದೆ ಆದರೆ ಇಲ್ಲಿ ವಿಶೇಷವಾಗಿ ಪ್ರಜಾಪತಿ ಪ್ರಚೇತ ಎಂಬುವನ ಹತ್ತನೆಯ ಮಗನಾಗಿದ್ದೇನೆ ಎಂದು ವಾಲ್ಮೀಕಿಯವರೇ ಹೇಳಿಕೊಳ್ಳುತ್ತಿದ್ದಾರೆ ಈ ಮಿಥಿಲೇಶ ನಂದಿನಿಯಲ್ಲಿ ಯಾವುದಾದರೂ ದೋಷವಿದ್ದರೆ ನನಗೆ ಆ ತಪಸ್ಸಿನ ಯಾವುದೇ ಫಲವೂ ಸಿಗದೆ ಹೋಗಲಿ ಕೇವಲ ಸೀತಾದೇವಿ ತಾನೇ ಸ್ವತಃ ಹೇಳಿಕೊಳ್ಳುವುದಲ್ಲ ಆಕೆಯಲ್ಲಿ ಯಾವ ದೋಷವೂ ಇಲ್ಲ ಆಕೆಯಲ್ಲಿ ಕಿಂಚಿತ್ ದೋಷವಿದ್ದರೂ ನನ್ನ ತಪಗಳೆಲ್ಲವೋ ಅಂದರೆ ತಪಸ್ಸಿನಿಂದ ಅರ್ಜಿಸಿದ ಪುಣ್ಯವೆಲ್ಲವೂ ನಾಶವಾಗಿ ಹೋಗಲಿ ಎಂದು ವಾಲ್ಮೀಕಿಗಳು ಹೇಳುತ್ತಾರೆ ಅಂದಿನ ಕಾಲದಲ್ಲಿ ಋಷಿಮುನಿಗಳ ಮಾತಿಗೆ ಅವರು ತಪ ಅವರ ತಪಸ್ಸಿನ ತೇಜಸ್ಸಿಗೆ ಎಲ್ಲ ಸಾರ್ವಜನಿಕರೂ ಸಹ ಗೌರವವನ್ನು ಕೊಡುತ್ತಿದ್ದಂತಹ ಕಾಲ ಆದ್ದರಿಂದಲೇ ವಾಲ್ಮೀಕಿಗಳು ಸ್ವತಃ ಸೀತಾದೇವಿಯ ಪಾತಿವೃತ್ಯದ ಕುರಿತು ಪ್ರಮಾಣವಾಗಿ ಹೇಳುತ್ತಿದ್ದಾರೆ ವಾಲ್ಮೀಕಿಯು ಈ ಪ್ರಕಾರ ಹೇಳಿದ ಬಳಿಕ ಶ್ರೀ ರಘುನಾಥನು ಈ ರೀತಿ ಹೇಳುತ್ತಾನೆ ಎಲೈ ಮಹಾಪ್ರಾಜ್ಞರೇ ಸುವ್ರತರೇ ನೀವು ಹೇಳುತ್ತಿರುವ ಮಾತು ಸರಿಯಾಗಿಯೇ ಇದೆ ನನಗಾದರೂ ನಿಮ್ಮ ನಿರ್ದೋಷ ವಾಕ್ಯಗಳಿಂದ ನಂಬಿಕೆಯುಂಟಾಯಿತು ಜಾನಕಿಯು ಲಂಕೆಯಲ್ಲಿಯೂ ಕೂಡ ದೇವತೆಗಳ ಮುಂದೆಯೇ ಬಹು ಪ್ರಚಂಡ ಪರೀಕ್ಷೆಗೆ ಒಳಗಾಗಿದ್ದಳು ಆಕೆ ಅಗ್ನಿಯಲ್ಲೇ ಹೊಕ್ಕು ಹೊರಗೆ ಬಂದಿದ್ದಳು ವಾಸ್ತವವಾಗಿ ಏನು ನಡೆಯಿತೆಂಬುದು ರಾಮ ಸೀತೆಯರ ಹೊರತು ಉಳಿದವರಿಗೆ ತಿಳಿದಿಲ್ಲವಲ್ಲ ದೇವತೆಗಳಿಗೆ ತಿಳಿದಿರಬಹುದಷ್ಟೇ ಇದರಿಂದಾಗಿ ನಾನು ಆಕೆಯನ್ನು ಮನೆಯಲ್ಲಿ ಇರಿಸಿಕೊಂಡಿದ್ದೆ ಆಕೆ ದೇವತೆಗಳ ಸಮಕ್ಷಮದಲ್ಲಿಯೇ ಅಗ್ನಿಸಾಕ್ಷಿಯಾಗಿ ಅಗ್ನಿಯನ್ನು ಹೊಕ್ಕು ಆಕೆ ಪವಿತ್ರಳಾಗಿ ಹೊರಗೆ ಬಂದಿದ್ದರಿಂದ ದೇವತೆಗಳ ಸಮಕ್ಷ ಈ ಪರೀಕ್ಷೆ ನಡೆದಿದ್ದರಿಂದ ಆ ಕಾರಣದಿಂದಾಗಿಯೇ ಆಕೆಯನ್ನು ಸ್ವೀಕರಿಸಿ ನನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದೆ ಆದರೆ ಎಲೈ ಬ್ರಹ್ಮಜ್ಞಾನಿಯೇ ಸತಿ ಸೀತೆಯು ಸರ್ವಥಾ ನಿರ್ದೋಷ್ ನಿರ್ದೋಷಿಯಾಗಿದ್ದರೂ ಕೂಡ ಲೋಕನಿಂದೆಯ ಭಯದಿಂದ ಕೆಲವು ದಿನಗಳವರೆಗೆ ನಾನು ಅವಳನ್ನು ಬಿಟ್ಟು ಬಿಟ್ಟೆನು ಆದ್ದರಿಂದ ನನ್ನ ಈ ಅಪರಾಧವನ್ನು ಕ್ಷಮಿಸಿರಿ ಲೋಕನಿಂದೆಯನ್ನು ರಾಜನಾದವನ್ನು ವಿಶೇಷವಾಗಿ ತನ್ನ ಪ್ರಜೆಗಳನ್ನು ಪಾಲಿಸುವಾಗ ತನ್ನ ಪ್ರಜೆಗಳಲ್ಲಿ ತನ್ನ ಬಗ್ಗೆ ಯಾವ ಅಪನಂಬಿಕೆಯೂ ಇಲ್ಲದಂತೆ ನಿರಂತರವಾಗಿ ರಾಜನಾದವನು ಆಳುವವನು ಅಗ್ನಿಪರೀಕ್ಷೆಗೆ ಒಳಗಾಗಬೇಕಾಗುತ್ತದೆ ಇಂದಿನ ಕಾಲದ ಪರಿಸ್ಥಿತಿಗೆ ಅದನ್ನು ಒಂದೊಮ್ಮೆ ಹೋಲಿಸಿ ನೋಡಿ ಮಾಡಬಾರದ ಕೆಲಸಗಳನ್ನು ಮಾಡಿ ಇನ್ನಿಲ್ಲದ ಹಗರಣದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೂ ನನ್ನಂತಹ ಸತ್ಯವ್ರತರೇ ಇಲ್ಲವೆಂದು ಜಗತ್ತಿಗೆಲ್ಲ ಸಾರಿಕೊಳ್ಳುತ್ತಾ ಬರುವ ರಾಜಕಾರಣಿಗಳಲ್ಲಿ ಆ ಹಾಗೆಂದ ಮಾತ್ರಕ್ಕೆ ಎಲ್ಲ ರಾಜಕಾರಣಿಗಳು ಹಾಗೆ ಇರುತ್ತಾರೆ ಎಂದಲ್ಲ ಯಾರು ಏನೇ ಹೇಳುತ್ತಿರಲಿ ನಿರಂತರವಾಗಿ ಗಂಟೆಗಟ್ಟಲೆ ಹಗಲು ರಾತ್ರಿ ತನ್ನ ತನ್ನವರಿಗಾಗಿಯೇ ಶ್ರಮಿಸುವಂತಹ ಶ್ರೇಷ್ಠ ರಾಜಕಾರಣಿಗಳು ಈಗಲೂ ಇದ್ದಾರೆ ತನ್ನ ದೇಶ ತನ್ನ ಪ್ರಜೆಗಳು ಇವರಿಗಾಗಿಯೇ ತನ್ನ ಪ್ರಾಣ ಮುಡಿಪು ಎಂದು ತನ್ನ ಸ್ವಂತ ಭೋಗ ಭಾಗ್ಯಗಳ ಕೂಡ ಕೂಡ ಗಮನವನ್ನು ಕೊಡದೆ ತನ್ನ ಸ್ವಂತ ಬಂಧುಗಳ ಕಡೆ ಕೂಡ ಗಮನವನ್ನು ಕೊಡದೆ ಜ ದೇಶದ ಜನತೆಯೇ ತನ್ನ ಮಕ್ಕಳು ಎಂದು ನೋಡಿಕೊಳ್ಳುವಂತಹ ರಾಜಕಾರಣಿಗಳಿದ್ದಾರೆ ಅಂತಹವರನ್ನು ನಾವು ಆರಿಸಿ ಅವರಿಗೆ ಯೋಗ್ಯ ಪದವಿಯನ್ನು ಕೊಡಬೇಕೇ ಹೊರತು ಸ್ವಾರ್ಥಕ್ಕಾಗಿ ಅಷ್ಟೋ ಇಷ್ಟೋ ನಮ್ಮ ಬಾಯಿಗೆ ಹಾಕಿ ನಮ್ಮ ಬಾಯಿ ಮುಚ್ಚಿಸಿ ಅದರಿಂದ ತಮ್ಮ ಸ್ವಾರ್ಥದ ಬೇಳೆ ಬೇಯಿಸಿಕೊಳ್ಳುವ ರಾಜಕಾರಣಿಗಳಿಗೆ ನಾವು ಅಧಿಕಾರವನ್ನು ಕೊಟ್ಟರೆ ಮುಂದೆ ಅನುಭವಿಸಬೇಕಾಗಿರುವುದು ನಾವೇ ಅದಕ್ಕಾಗಿ ನಾವು ದೀರ್ಘಕಾಲ ಕಾಯಬೇಕಾಗಿಲ್ಲ ಅದರಲ್ಲೂ ಇವತ್ತಿನ ಈ ಕಾಲದಲ್ಲಿ ನಮ್ಮ ಸುತ್ತಮುತ್ತಲಿನ ದೇಶಗಳೇ ಯಾವುದು ಒಂದು ಕಾಲದಲ್ಲಿ ಅಖಂಡ ಭಾರತದ ಭಾಗವೇ ಆಗಿತ್ತು ಆ ದೇಶಗಳೇ ಇಂದು ಯು ಅಂದರೆ ವ್ಯರ್ಥ ರಾಜಕಾರಣಿಗಳಿಗೆ ಸ್ವಾರ್ಥ ಸಾಧಕ ರಾಜಕಾರಣಿಗಳಿಗೆ ಅವಕಾಶವನ್ನು ಕೊಟ್ಟು ಅವರನ್ನು ಪದವಿಯಲ್ಲಿ ಕೂರಿಸಿ ಅದರಿಂದಾದ ಪರಿಣಾಮವನ್ನು ನಮ್ಮ ಸಹೋದರರೇ ಆದಂತಹ ನೆರೆ ದೇಶಗಳಲ್ಲಿ ಅಖಂಡ ಭಾರತದ ಭಾಗವೇ ಆಗಿದ್ದ ದೇಶಗಳವರು ಅನುಭವಿಸುತ್ತಿದ್ದಾರೆ ಏನು ಭಗವಂತನ ಒಂದು ಕೃಪಾ ಕಟಾಕ್ಷ ಭರತ ಭೂಮಿಯ ಮೇಲೆ ಇನ್ನೂ ಇತ್ತೆಂದು ಕಾಣುತ್ತದೆ ಆದ್ದರಿಂದ ನಾವು ಅಂತಹ ಸ್ಥಿತಿಗೆ ಹೋಗದೆ ಇನ್ನೂ ಬದುಕುಳಿದಿದ್ದೇವೆ ಇನ್ನು ಸುಖ ಸಮೃದ್ಧಿಗಳಿಂದಲೇ ಬದುಕುತ್ತಿದ್ದೇವೆ ಮುಂದೆಯೂ ನಮ್ಮ ಮಕ್ಕಳು ಮೊಮ್ಮಕ್ಕಳು ಹೀಗೇ ಬದುಕಬೇಕೆಂಬ ಆಶಯ ನಮಗಿದ್ದರೆ ಇಂದು ನಾವು ಆರಿಸುವಂತಹ ವ್ಯಕ್ತಿ ಇಂದು ನಾವು ಯಾರಿಗೆ ಆ ಪದವಿಯನ್ನು ಕೊಟ್ಟು ಆ ಸ್ಥಾನದಲ್ಲಿ ಕೂರಿಸುತ್ತೇವೆಯೋ ಆತ ಶ್ರೀರಾಮಚಂದ್ರನಂತೆ ಯೋಗ್ಯನಾಗಿರಬೇಕಲ್ಲವೇ ಒಂದೊಮ್ಮೆ ಆಲೋಚಿಸಿ ನೋಡಿ ಸೀತೆಯು ಸರ್ವಥಾ ನಿರ್ದೋಷಿಯಾಗಿದ್ದರೂ ಕೂಡ ಲೋಕನಿಂದೆಯ ಭಯದಿಂದ ಕೆಲವು ದಿನಗಳವರೆಗೆ ನಾನು ಅವಳನ್ನು ಬಿಟ್ಟು ಬಿಟ್ಟೆನು ಎಂತಹ ಮಹಾನ್ ಆದರ್ಶ ಶ್ರೀರಾಮನು ಹೆಂಡತಿಯನ್ನು ಬಿಟ್ಟ ಎಂದು ನಾವು ಆಡಿಕೊಳ್ಳುತ್ತೇವೆ ಆದರೆ ಯಾವ ಕಾರಣಕ್ಕಾಗಿ ಆತ ಬಿಡುತ್ತಾನೆ ರಾಜನಾದ ಶ್ರೀರಾಮಚಂದ್ರ ಬಿಡುತ್ತಾನೆಯೇ ಹೊರತು ಸಾಮಾನ್ಯ ವ್ಯಕ್ತಿಯಾದ ಶ್ರೀರಾಮಚಂದ್ರ ಪ್ರಭು ಅವಳನ್ನು ಮರೆಯುವುದು ಸಾಧ್ಯವೇ ಇಲ್ಲ ಯಾವ ಕ್ಷಣದಿಂದ ಆತ ಸೀತೆಯನ್ನು ಪರಿತ್ಯಾಗ ಮಾಡಿ ಅರಣ್ಯಕ್ಕೆ ಕಳುಹಿಸುತ್ತಾನೆಯೋ ಅಂದಿನಿಂದಲೇ ಆತ ಹಂಸತೂಲಿಕಾ ತಲ್ಪದ ಮೇಲೆ ಮಲಗುವುದನ್ನಾಗಲಿ ಯಾವ ರಾಜನಾಗಿ ಯಾವ ಭೋಗಭಾಗ್ಯಗಳನ್ನು ಅನುಭವಿಸಬೇಕೋ ಎಲ್ಲವನ್ನೂ ಸರ್ವಥಾ ತ್ಯಜಿಸಿ ಬಿಡುತ್ತಾನೆ ಸೀತೆಯಿಲ್ಲದ ಮೇಲೆ ನನಗೆ ಈ ಭೋಗಭಾಗ್ಯವೆಲ್ಲ ಬೇಡವೆಂದು ಕಷ್ಟದಲ್ಲಿಯೇ ಸಾಧಾರಣ ವ್ಯಕ್ತಿಯಂತೆಯೇ ಬದುಕುತ್ತಿರುತ್ತಾನೆ ಸರ್ವಥಾ ನಿರ್ದೋಷಿಯಾಗಿದ್ದರೂ ಕೂಡ ಲೋಕನೆಂದೆಯ ಭಯದಿಂದ ಕೆಲವು ದಿನಗಳವರೆಗೆ ನಾನು ಅವಳನ್ನು ಬಿಟ್ಟು ಬಿಟ್ಟೆನು ಆದ್ದರಿಂದ ನನ್ನ ಈ ಅಪರಾಧವನ್ನು ಕ್ಷಮಿಸಿರಿ ಕುಶ ಮತ್ತು ಲವರೆಂಬ ಈ ಪುತ್ರರಿಬ್ಬರು ನನ್ನಿಂದಲೇ ಉತ್ಪನ್ನರಾಗಿದ್ದಾರೆ ಎಂಬುದನ್ನು ಕೂಡ ನಾನು ಬಲ್ಲೆನು ಜಗತ್ತಿನ ಜನರ ಮುಂದೆ ಸೀತೆಯು ನಿರ್ದೋಷಿ ಎಂದು ಖಚಿತಪಡಿಸಲಿ ನನಗೆ ಅವಳಲ್ಲಿ ಪ್ರೀತಿಯು ಯಾವಾಗಲೂ ಇದ್ದೇ ಇರುವುದು ಆದರೆ ಇಲ್ಲಿ ಸ್ವತಃ ಶ್ರೀರಾಮಚಂದ್ರನು ಒಬ್ಬ ರಾಜನಾಗಿರುವನು ತನ್ನ ಪ್ರಜೆಗಳಿಗೂ ಸಹ ನನ್ನ ಮೇಲೆ ಯಾವುದೇ ಅಪನಂಬಿಕೆ ಇಲ್ಲದೆ ಅವರ ಎದುರು ಸೀತೆಯು ನಿರ್ದೋಷಿ ಎಂದು ಖಚಿತಪಡಿಸಲಿ ಆಗ ಶ್ರೀರಾಮನ ಅಭಿಪ್ರಾಯವನ್ನು ಅರಿತು ಸಮಸ್ತ ದೇವತೆಗಳು ಅತ್ಯಂತ ಉತ್ಸುಕರಾಗಿ ಬ್ರಹ್ಮದೇವರನ್ನು ಮುಂದಿರಿಸಿಕೊಂಡು ಸಾವಿರಾರು ಸಂಖ್ಯೆಗಳಲ್ಲಿ ಅಲ್ಲಿಗೆ ಬರುತ್ತಾರೆ ಯಾವ ರೀತಿಯಲ್ಲಿ ಇದನ್ನು ತೋರಿಸುತ್ತಾಳೆ ಸೀತೆ ಎಂಬುದನ್ನು ಕಾಣಬೇಕೆಂಬ ಆಸೆ ಅವರಿಗೂ ಬಹಳ ಮಂದಿ ಪ್ರಜೆಗಳು ಕೂಡ ಸಂತೋಷದಿಂದ ಅಲ್ಲಿಗೆ ಬಂದು ಸೇರುತ್ತಾರೆ ಆಗ ರೇಷ್ಮೆ ವಸ್ತ್ರವನ್ನು ಧರಿಸಿ ಉತ್ತರದ ಕಡೆಗೆ ಮುಖ ಮಾಡಿ ಅದೋ ದೃಷ್ಟಿಯುಳ್ಳವಳಾಗಿ ನಿಂತಿರುವ ಸೀತೆಯು ಕೈಮುಗಿದುಕೊಂಡು ಹೀಗೆ ಹೇಳುತ್ತಾಳೆ ನಾನು ಭಗವಾನ್ ಶ್ರೀರಾಮನಲ್ಲದೆ ಬೇರೆ ಯಾರನ್ನಾದರೂ ಮನಸ್ಸಿನಲ್ಲಿ ಯೋಚಿಸದೇ ಇದ್ದರೆ ಈ ಭೂದೇವಿಯು ನನಗೆ ಆಶ್ರಯವನ್ನು ಕೊಡಲಿ ಅಂದರೆ ಶ್ರೀರಾಮಚಂದ್ರನ ಹೊರತು ಬೇರೆ ಯಾರನ್ನೂ ನಾನು ಎಂದಿಗೂ ಮನಸ್ಸಿನಲ್ಲಿ ಸಹ ಸ್ಮರಿಸಿಲ್ಲ ಇದು ಸತ್ಯವೇ ಆಗಿದ್ದರೆ ಈ ಭೂದೇವಿಯು ನನಗೆ ಆಶ್ರಯವನ್ನು ಕೊಡಲಿ ಸೀತಾದೇವಿಯು ಈ ಪ್ರಕಾರ ಶಪಥ ಮಾಡಿದ ಕೂಡಲೇ ಭೂಗರ್ಭದಿಂದ ಒಂದು ಅತಿ ಅದ್ಭುತ ಪರಮ ದಿವ್ಯ ಮತ್ತು ಅತ್ಯಂತ ಶ್ರೇಷ್ಠ ಸಿಂಹಾಸನವು ಪ್ರಕಟವಾಯಿತು ಸೂರ್ಯನಂತೆ ಹೊಳೆಯುತ್ತಿರುವ ಆ ಸಿಂಹಾಸನವು ದಿವ್ಯ ಶರೀರಧಾರಿ ನಾಗರಾಜರುಗಳು ಹೊತ್ತುಕೊಂಡಿದ್ದರು ಆಗ ಭೂದೇವಿಯು ಜಾನಕಿಯನ್ನು ತನ್ನ ಎರಡೂ ಬಾಹುಗಳಿಂದ ಪ್ರೇಮಪೂರ್ವಕವಾಗಿ ಆಲಂಗಿಸಿಕೊಂಡು ಸ್ವಾಗತಿಸಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿಕೊಂಡಳು ಸೀತಾದೇವಿಯು ಸಿಂಹಾಸನದಲ್ಲಿ ಕುಳಿತು ರಸಾತಳಕ್ಕೆ ಹೊರಟಾಗ ಆಕೆಯ ಮೇಲೆ ನಿರಂತರವಾಗಿ ಪುಷ್ಪವೃಷ್ಟಿಯಾಯಿತು ದೇವತೆಗಳು ಶುಭದಾಯಕ ಸಾಧು ಸಾಧು ಎಂದು ಸಾಧುವಾದಗಳನ್ನು ಹೇಳುತ್ತಾ ಅತ್ಯಂತ ಅದ್ಭುತ ಹಾಗೂ ಮಹಾನ್ ಜಯಘೋಷ ಮಾಡಲಾರಂಭಿಸಿದರು ಆಕಾಶದಲ್ಲಿದ್ದ ದೇವತೆಗಳು ನಾನಾ ಪ್ರಕಾರದಲ್ಲಿ ಮಾತನಾಡಿಕೊಂಡರು ಸೀತೆಯು ಶಪಥವನ್ನು ಮಾಡಿದ್ದರಿಂದ ಆಕಾಶ ಮತ್ತು ಭೂಮಿಯ ಸಮಸ್ತ ಸ್ಥಾವರ ಜಂಗಮ ಪ್ರಾಣಿಗಳು ಮತ್ತು ದೊಡ್ಡ ದೊಡ್ಡ ಆಕೃತಿಯ ವಾನರಲ್ಲಿ ಹಲವರು ಚಿಂತೆಗೊಳಗಾದರು ಕೆಲವರು ಧ್ಯಾನಮಗ್ನರಾದರು ಕೆಲವರು ರಾಮನನ್ನು ಮತ್ತು ಕೆಲವರು ಸೀತೆಯನ್ನು ನೋಡಿ ನಿಷ್ಠೇಷ್ಠಿತರಾದರು ಒಂದು ಗಳಿಗೆ ಕಾಲ ಆ ಜನ ಸಮೂಹವೆಲ್ಲ ಸ್ತಬ್ಧವಾಯಿತು ಹಾಗೂ ಶೂನ್ಯವಾಯಿತು ಸೀತೆಯ ಪೃಥ್ವಿ ಪ್ರವೇಶವನ್ನು ನೋಡಿ ಇಡೀ ಜಗತ್ತು ಮುಗ್ಧಗೊಂಡಿತು ಭಗವಾನ್ ಶ್ರೀರಾಮನು ಮುಂದಿನ ಕಾರ್ಯದ ಮಹತ್ವವನ್ನು ಸಂಪೂರ್ಣವಾಗಿ ತಿಳಿದಿದ್ದನು ಆದರೂ ಏನೂ ತಿಳಿಯದವನಂತೆ ಸೀತೆಗೋಸ್ಕರ ಶೋಕ ಈ ಹಿಂದೆಯೇ ಸೀತಾರಾಮರು ಮಾತನಾಡಿಕೊಂಡಿರಲಿಲ್ಲವೇ ನೀನು ಪೃಥ್ವಿಯೊಳಕ್ಕೆ ಏಕೆಂದರೆ ಸೀತೆಯು ಸ್ವತಃ ಪೃಥ್ವಿಯಲ್ಲಿಯೇ ಭೂಮಿಯನ್ನು ನೇಗಿಲಿನಿಂದ ಅಗೆಯುತ್ತಿದ್ದಾಗ ಜನಕ ಮಹಾರಾಜನಿಗೆ ದೊರೆತವಳು ಭೂದೇವಿಯ ಪುತ್ರಿಯವಳು ಆದ್ದರಿಂದ ನೀನು ಭೂದೇವಿಯಲ್ಲಿ ಪ್ರವೇಶ ಮಾಡಿ ಅಲ್ಲಿಂದ ನೇರವಾಗಿ ವೈಕುಂಠಕ್ಕೆ ಹೋಗು ಎಂದು ಶ್ರೀರಾಮಚಂದ್ರನೇ ಸೀತೆಗೆ ಹೇಳಿದ್ದನಲ್ಲವೇ ಆದರೆ ಇಲ್ಲಿಯೂ ಸಹ ಈ ಸತ್ಯ ರಾಮ ಸೀತೆಯರ ಹೊರತು ಬೇರೊಬ್ಬರಿಗೆ ತಿಳಿದಿರುವುದಿಲ್ಲ ಅದರಂತೆಯೇ ಸೀತೆಯು ತನ್ನ ತಾಯಿಯಾದ ಭೂದೇವಿಯನ್ನು ಕರೆದು ಅವಳ ತೊಡೆಯ ಮೇಲೆ ಕುಳಿತು ಆಕೆ ರಸಾತಳಕ್ಕೆ ಅಂದರೆ ಭೂಮಿಯ ಒಳಕ್ಕೆ ಹೊರಟು ಹೋಗಿಬಿಟ್ಟಿದ್ದಾಳೆ ಆಗ ಶ್ರೀರಾಮಚಂದ್ರ ಪ್ರಭುವು ಸಹಜವಾಗಿ ಎಲ್ಲ ಮನುಷ್ಯರಂತೆಯೇ ಶೋಕಾತುರನಾಗಿದ್ದಾನೆ ಋಷಿಗಳ ಸಹಿತ ಬ್ರಹ್ಮದೇವರು ರಘುನಾಥನನ್ನು ಸಮಾಧಾನಪಡಿಸಿದರು ಅನಂತರ ಅವನು ಮಲಗಿದ್ದು ಎದ್ದವನಂತೆ ಯಜ್ಞದ ಉಳಿದಿರುವ ಕರ್ಮಗಳನ್ನು ಸಮಾಪ್ತಿಗೊಳಿಸಿದನು ಯಜ್ಞಕ್ಕೆ ಋತ್ವಿಜರಾಗಿ ಆಗಮಿಸಿದ್ದ ಋಷಿಗಳೆಲ್ಲರೂ ರತ್ನ ಧನ ಋಷಿಗಳೆಲ್ಲರಿಗೂ ರತ್ನ ಧನ ಮುಂತಾದವನ್ನು ಕೊಟ್ಟು ಅವರನ್ನು ಚೆನ್ನಾಗಿ ಸಂತೋಷಪಡಿಸಿ ಬೀಳ್ಕೊಟ್ಟನು ಬಳಿಕ ಪ್ರಭು ರಾಮನು ಆ ಇಬ್ಬರು ಕುಮಾರರು ಲವಕುಶರನ್ನು ಜೊತೆಯಲ್ಲಿ ಕರೆದುಕೊಂಡು ಅಯೋಧ್ಯಾನಗರಕ್ಕೆ ನಗರಕ್ಕೆ ಬಂದನು ಅಂದಿನಿಂದ ಶ್ರೀರಾಮಚಂದ್ರನು ಎಲ್ಲ ಭೋಗಗಳಿಂದ ವಿರಕ್ತನಾಗಿ ನಿರಂತರ ಆತ್ಮಚಿಂತನೆಯನ್ನು ಮಾಡುತ್ತಾ ಏಕಾಂತದಲ್ಲಿ ಎರಳಾರಂಭಿಸಿದನು ಒಂದು ದಿನ ರಘುನಾಥ್ ರಘುನಾಥ್ ಅಂದರೆ ಇಲ್ಲಿ ತಮ್ಮ ಮಾಹಿತಿಗಾಗಿ ಹೇಳುತ್ತಿದ್ದೇನೆ ಉತ್ತರ ಭಾರತದಲ್ಲಿ ನಾನು ಯಾತ್ರೆ ಮಾಡುತ್ತಿದ್ದಾಗ ಸರಿಯಾಗಿ ನನಗೆ ಜಾಗ ನೆನಪಿಲ್ಲ ಸಾಧ್ಯವಾದರೆ ಇನ್ನೊಮ್ಮೆ ಆ ಮಾಹಿತಿಯನ್ನು ತಮಗೆ ಕೊಡಲು ಪ್ರಯತ್ನಿಸುತ್ತೇನೆ ಸೀತಾದೇವಿಯು ತಾನು ಭೂಮಿಯೊಳಕ್ಕೆ ಹೊರಟು ಹೋದಂತಹ ಒಂದು ಜಾಗವನ್ನು ಗುರುತಿಸಿ ಅಲ್ಲಿ ಸೀತಾಮಾತೆಯ ದೇವಸ್ಥಾನವನ್ನು ಮಾಡಿದ್ದಾರೆ ಅದ್ಭುತವಾಗಿದೆ ಸಾಧ್ಯವಾದರೆ ಹುಡುಕಿ ವಿಂಧ್ಯವಾಸಿನಿ ದರ್ಶನವನ್ನು ಮಾಡಿ ಹಿಂದಿರುಗುತ್ತಿದ್ದಾಗ ಕಾಶಿಗೆ ಹಿಂದಿರುಗುತ್ತಿದ್ದಾಗ ಮಾರ್ಗ ಮಧ್ಯೆ ಆ ಪ್ರದೇಶ ಸಿಗುತ್ತದೆ ಆ ಪ್ರದೇಶದಲ್ಲಿ ಶ್ರೀರಾಮ ಶ್ರೀರಾಮಚಂದ್ರನೊಂದಿಗೆ ಮಾತನಾಡಿದ ನಂತರ ಸೀತೆಯು ಭೂಮಿಯೊಳಕ್ಕೆ ಹೋದಲೆಂದು ಹೇಳುತ್ತಾರೆ ಅಲ್ಲಿ ಭೂಮಿಯು ವಿಭಾಗವಾಗಿ ಸ್ವಲ್ಪ ಆಳವಾದ ಪ್ರದೇಶ ಉಂಟಾಗಿದೆ ಸ್ವಲ್ಪ ದೂರದವರೆಗೂ ಸಹ ಅದೇ ರೀತಿಯಾಗಿ ಆಳವಾದ ಒಂದು ಪ್ರದೇಶವಿದೆ ಒಂದು ರೀತಿಯಾದಂತಹ ಒಂದು ರೀತಿ ನಿಗೂಢವಾದಂತಹ ಮೌನ ಆ ಪ್ರದೇಶವನ್ನು ಆವರಿಸಿರುವಂತೆ ಭಾಸವಾಗುತ್ತದೆ ಅದು ನಮ್ಮ ನಮ್ಮ ಭಾವನೆಗೆ ಸಂಬಂಧಿಸಿದ್ದು ಸಾಧ್ಯವಾದರೆ ಮುಂದೊಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಹೆಸರು ಅದರ ಹೆಸರನ್ನು ಹಾಕಲು ಪ್ರಯತ್ನಿಸುತ್ತೇನೆ ಸಾಧ್ಯವಾದರೆ ಹುಡುಕಿ ನೋಡಿ ಒಂದು ದಿನ ಶ್ರೀ ರಘುನಾಥನು ರಘುನಾಥನು ಏಕಾಂತದಲ್ಲಿ ಧ್ಯಾನಮಗ್ನಾಗಿದ್ದಾಗ ಪ್ರಿಯಭಾಷಿಣಿ ಕೌಸಲ್ಯಾದೇವಿಯು ಅಂದರೆ ಆತನ ತಾಯಿಯು ಅವನನ್ನು ಸಾಕ್ಷಾತ್ ನಾರಾಯಣನೆಂದು ತಿಳಿದು ಅತಿ ಭಕ್ತಿ ಭಾವದಿಂದ ಅವನ ಬಳಿಗೆ ಬಂದು ಅವನು ಪ್ರಸನ್ನಚಿತ್ತನಾಗಿರುವುದನ್ನು ಅರಿತು ಬಹುಹರ್ಷದಿಂದ ವಿನಯಪೂರ್ವಕವಾಗಿ ಹೇಳಿದನು ಕೇಳಿದಳು ಹೇ ರಾಮ ನೀನು ಜಗತ್ತಿಗೆ ಆದಿ ಕಾರಣನು ಹಾಗೂ ಸ್ವಯಂ ಆದಿ ಅಂತ್ಯ ಮತ್ತು ಮಧ್ಯೆಗಳು ಇಲ್ಲದವನಾಗಿರುವೆ ನೀನು ಪರಮಾತ್ಮನು ಪರಮಾನಂದ ಸ್ವರೂಪಿಯು ಸರ್ವತ್ರ ಪರಿಪೂರ್ಣನು ಜೀವರೂಪದಿಂದ ಶರೀರ ರೂಪಿ ಪುರದಲ್ಲಿ ಶಯನ ಮಾಡುವವನು ಹಾಗೂ ಎಲ್ಲರಿಗೂ ಸ್ವಾಮಿಯಾಗಿರುವೆ ನನ್ನ ಪ್ರಬಲ ಪುಣ್ಯೋದಯದಿಂದಲೇ ನೀನು ನನ್ನ ಗರ್ಭದಲ್ಲಿ ಗರ್ಭದಿಂದ ಜನ್ಮತಾಳಿರುವೆ ಎಲೆಯ ರಘುಶ್ರೇಷ್ಠನೇ ಈಗ ಅಂತ್ಯ ಸಮಯದಲ್ಲಿ ನನಗೆ ಹಿಂದೆ ನಿನ್ನಲ್ಲಿ ಏನನ್ನಾದರೂ ಕೇಳುವುದಕ್ಕೆ ಸಮಯ ದೊರೆತಿದೆ ಇಂದಿನವರೆಗೂ ನನ್ನ ಅಜ್ಞಾನ ಜನ್ಯ ಸಂಸಾರ ಬಂಧನವು ಪೂರ್ತಿಯಾಗಿ ಹರಿದು ಹೋಗಿಲ್ಲ ವಿಭು ನನ್ನ ಭವಬಂಧನವು ಪರಿಹರಿಸುವ ಜ್ಞಾನೋದಯ ಉಂಟಾಗುವಂತಹ ಉಪದೇಶವನ್ನು ನನಗೆ ಈಗಲೇ ಸಂಕ್ಷೇಪವಾಗಿ ಕೊಡು ಆಗ ಮಾತೃಭಕ್ತನು ದಯಾಮಯನು ಧರ್ಮಪಾರಾಯಣನೂ ಆದಂತಹ ಭಗವಾನ್ ಶ್ರೀರಾಮನು ಈ ರೀತಿ ವೈರಾಗ್ಯಪೂರ್ಣ ವಚನಗಳನ್ನು ಮುಪ್ಪಿನಿಂದ ಜರ್ಜರಿತಳಾಗಿ ಶುಭಲಕ್ಷಣೆಯಾದ ತನ್ನ ತಾಯಿಗೆ ಹೇಳುತ್ತಾನೆ ನಾನು ಹಿಂದಿನ ಕಾಲದಲ್ಲಿ ಮೋಕ್ಷಪ್ರಾಪ್ತಿಗೆ ಸಾಧನ ರೂಪಿಯಾದ ಕರ್ಮಯೋಗ ಜ್ಞಾನಯೋಗ ಮತ್ತು ಭಕ್ತಿಯೋಗವೆಂಬ ಸನಾತನವಾದ ಮೂರು ಮಾರ್ಗಗಳನ್ನು ತಿಳಿಸಿರುತ್ತೇನೆ ಹೇ ತಾಯೇ ಸಾಧಕನ ಗುಣಗಳಿಗೆ ಅನುಸಾರವಾಗಿ ಭಕ್ತಿಯಲ್ಲಿ ಮೂರು ಭೇದಗಳಿವೆ ಯಾರಿಗೆ ಎಂತಹ ಸ್ವಭಾವವಿರುತ್ತದೆಯೋ ಅವನ ಭಕ್ತಿಯು ಕೂಡ ಅಂತಹದೇ ಭೇದವುಳ್ಳದ್ದಾಗಿರುತ್ತದೆ ಯಾರು ಹಿಂಸೆ ಜಂಭ ಅಥವಾ ಮಾತ್ಸರ್ಯದ ಉದ್ದೇಶದಿಂದ ಭಕ್ತಿಯನ್ನು ಮಾಡುತ್ತಾನೆಯೋ ಯಾರು ಭೇದ ದೃಷ್ಟಿಯುಳ್ಳವನೋ ಮತ್ತು ಕೋಪಿಷ್ಟನೋ ಅವನನ್ನು ತಾಮಸ ಭಕ್ತನೆಂದು ಕರೆಯಲಾಗುತ್ತದೆ ಫಲಾಪೇಕ್ಷೆಯುಳ್ಳವನು ಭೋಗದ ಇಚ್ಛೆಯುಳ್ಳವನು ಹಣ ಮತ್ತು ಕೀರ್ತಿಯನ್ನು ಆಶಿಸುವವನು ಪ್ರತಿಮೆ ಮುಂತಾದವುಗಳಲ್ಲಿ ಭೇದ ಬುದ್ಧಿಯಿಂದ ನನ್ನನ್ನು ಪೂಜಿಸುವವನು ಅಂದರೆ ಇದು ಶ್ರೀರಾಮನ ಮೂರ್ತಿ ಆದ್ದರಿಂದ ಅದಕ್ಕೆ ನಾನು ಪೂಜಿಸುತ್ತೇನೆ ಇದು ಈಶ್ವರಲಿಂಗ ಆದರೂ ನನ್ನ ಉಪಾಸ್ಯ ದೇವತೆಯೆಲ್ಲ ಪೂಜಿಸುವುದಿಲ್ಲ ಎಂದು ಪ್ರತಿಮೆಗಳಲ್ಲಿಯೇ ಭಗವಂತನಲ್ಲಿ ಭೇದ ಭಾವವನ್ನು ಮಾಡಿಕೊಂಡು ಯಾರು ಪೂಜಿಸುವನು ತನಗೆ ಹಣ ಕೀರ್ತಿಗಳೆಲ್ಲ ಸಿಗಬೇಕೆಂಬ ಕಾರಣದಿಂದಾಗಿಯೇ ಪೂಜಿಸುವನು ಅವನು ರಜೋಗುಣಿ ಭಕ್ತನಾಗುತ್ತಾನೆ ಪರಮಾತ್ಮನಿಗೆ ಅರ್ಪಿಸಲು ನಿಷ್ಕಾಮ ಬುದ್ಧಿಯಿಂದ ಅಂದರೆ ಯಾವ ಆಶಯವೂ ಇಲ್ಲದೆ ಯಾವ ಬೇಕು ಬೇಡಗಳು ಇಲ್ಲದೆ ಪಾಪಗಳನ್ನು ಕಳೆದುಕೊಳ್ಳಲು ಕರ್ಮವನ್ನು ಮಾಡುವುದರಿಂದ ಅಥವಾ ಮಾಡಬೇಕು ಎಂಬುದರ ಕರ್ ಮಾಡಬೇಕು ಅಂದರೆ ಯಾವುದೇ ಕೆಲಸವನ್ನು ಮಾಡಬೇಕು ಎಂಬುದು ಕರ್ತವ್ಯವೆಂದರಿತು ಭೇದ ಬುದ್ಧಿಯಿಂದ ಕರ್ಮ ಮಾಡುವವನು ಅಂದರೆ ಈ ಕಾರ್ಯವನ್ನು ಮಾಡಲೇಬೇಕಾಗಿದೆ ಭಗವಂತನ ಸಂಕಲ್ಪವೇ ಆಗಿದೆ ಆದ್ದರಿಂದ ಆ ಕರ್ಮವನ್ನು ನಾನು ಮಾಡುತ್ತಿದ್ದೇನೆ ಎಂಬ ಭಾವವನ್ನು ಹೊಂದಿರುವ ಹೊಂದಿ ಕರ್ಮ ಮಾಡುವವನು ಸಾತ್ವಿಕ ಭಕ್ತನಾಗುತ್ತಾನೆ ಸಂಕ್ಷೇಪವಾಗಿ ಹೇಳಬೇಕೆಂದರೆ ಕೋಪದಿಂದ ಮಾಡಬೇಕಲ್ಲ ಇದನ್ನು ಮಾಡುತ್ತಿದ್ದೇನೆ ಎಂಬ ಒಂದು ಅಹಂಕಾರದಿಂದ ಮಾಡುವವನು ತಾಮಸಿ ಭಕ್ತನಾದರೆ ಯಾವುದೋ ಕಾಮ್ಯವನ್ನು ಇಟ್ಟುಕೊಂಡು ಪ್ರತಿಮೆಗಳನ್ನು ಇವುಗಳನ್ನು ವ್ರತ ಉಪವಾಸಗಳನ್ನು ಉದ್ದೇಶಪೂರ್ವಕವಾಗಿ ಮಾಡುವವನು ರಾಜಸಿಕ ಭಕ್ತನಾಗುತ್ತಾನೆ ಯಾವ ಉದ್ದೇಶವೂ ಇಲ್ಲದೆ ಯಾವ ಆಸೆಯೂ ಇಲ್ಲದೆ ಪರಮಾತ್ಮನಿಗಾಗಿ ಪರಮಾತ್ಮನ ಕ್ರಿಯೆ ಎಂದು ಮಾಡುತ್ತಿದ್ದೇನೆ ಎಂದು ಕರ್ಮದಿಂದ ಮಾಡುವಂತಹವನು ಸಾತ್ವಿಕ ಭಕ್ತನಾಗುತ್ತಾನೆ ಗಂಗಾ ನದಿಯ ಜಲವು ಸಮುದ್ರದಲ್ಲಿ ಲೀನವಾಗಿ ಹೋಗುವಂತೆಯೇ ಮನೋವೃತ್ತಿಯು ನನ್ನ ಗುಣಗಳ ಆಶ್ರಯದಿಂದ ಅನಂತ ಗುಣಧಾಮನಾದ ನನ್ನಲ್ಲಿ ನಿರಂತರವಾಗಿ ತೊಡಗಿದ್ದರೆ ಅದೇ ನನ್ನ ನಿರ್ಗುಣ ಭಕ್ತಿಯೋಗದ ಲಕ್ಷಣವಾಗಿದೆ ಹೇಗೆ ಗಂಗಾ ನದಿಯು ಸಮುದ್ರದಲ್ಲಿ ಲೀನವಾಗಿ ಹೋಗುವುದು ಅದೇ ರೀತಿ ಭಕ್ತನೊಬ್ಬನ ಮನೋವೃತ್ತಿಯು ಭಗವಂತನ ಆಶ್ರಯದಿಂದ ಭಗವಂತನಲ್ಲಿಯೇ ಲೀನವಾಗಿ ಹೋಗುವಂತಿದ್ದರೆ ಆದೇ ಅದೇ ನನ್ನ ನಿರ್ಗುಣ ಭಕ್ತಿಯೋಗದ ಲಕ್ಷಣವಾಗಿದೆ ನನ್ನ ಕುರಿತು ಉಂಟಾಗುವ ನಿಷ್ಕಾಮ ಮತ್ತು ಅಖಂಡ ಭಕ್ತಿಯು ಸಾಧಕನಿಗೆ ಸಾಲೋಕ್ಯ ಸಾಮೀಪ್ಯ ಸಾಷ್ಟಿ ಮತ್ತು ಸಾಯುಜ್ಯ ಎಂಬ ನಾಲ್ಕು ಪ್ರಕಾರದ ಮುಕ್ತಿಯನ್ನು ಕೊಡುತ್ತದೆ ಇದು ವಿಶೇಷವಾಗಿ ಭಾಗವತದಲ್ಲಿ ಹೇಳಲ್ಪಡುತ್ತದೆ ಸಂಕ್ಷೇಪವಾಗಿ ತಿಳಿಸಬೇಕೆಂದರೆ ವೈಕುಂಠಾದಿ ಭಗವಂತನ ಲೋಕಗಳನ್ನು ಪಡೆಯುವುದು ಸಾಲೋಕ್ಯ ಮುಕ್ತಿ ಭಗವಂತನ ಲೋಕವನ್ನು ಪಡೆಯುವುದನ್ನು ಸಾಲೋಕ್ಯ ಮುಕ್ತಿ ಎಂದು ಹೇಳುತ್ತಾರೆ ಪ್ರತಿಕ್ಷಣದಲ್ಲಿಯೂ ಭಗವಂತನ ಬಳಿಯಲ್ಲಿಯೇ ಇರುವುದು ಸಾಮೀಪ್ಯ ಮುಕ್ತಿಯಾಗಿದೆ ಅಂದರೆ ಪ್ರತಿಕ್ಷಣವು ನಾನು ಭಗವಂತನ ಸಮೀಪದಲ್ಲಿದ್ದೇನೆ ಎಂಬಂತಹ ಭಾವದಲ್ಲಿ ಅದೇ ರೀತಿಯನ್ನು ಹೊಂದುವುದು ಸಾಮೀಪ್ಯ ಮುಕ್ತಿಯಾಗಿರುತ್ತದೆ ಅದೇ ರೀತಿ ಸಾರ್ಷ್ಠಿ ಎಂಬುದು ಭಗವಂತನಲ್ಲಿ ಲೀನವಾಗುವುದು ಸಾಯುಜ್ಯ ಎಂಬುದು ಸಹ ಸಂಪೂರ್ಣವಾಗಿ ಲಯವಾಗಿ ತನ್ನ ಪ್ರತ್ಯೇಕ ಅಸ್ತಿತ್ವವೇ ಇಲ್ಲದೆ ಬಿಂದುವು ಸಿಂಧುವಿನಲ್ಲಿ ಸೇರಿ ಹೋಗುವುದನ್ನು ಸಾಯುಜ್ಯ ಮುಕ್ತಿ ಎಂದು ಹೇಳುತ್ತಾರೆ ಈ ನಾಲ್ಕು ಪ್ರಕಾರದ ಮುಕ್ತಿಯನ್ನು ತನ್ನ ನಿರ್ಗುಣ ಭಕ್ತಿಯೋಗವು ಕೊಡುತ್ತದೆ ಆದರೆ ಅದನ್ನು ಕೊಟ್ಟರೂ ಸಹ ಆ ಭಕ್ತರು ನನ್ನ ಸೇವೆಯ ಹೊರತು ಮತ್ತೇನನ್ನು ಸ್ವೀಕರಿಸುವುದಿಲ್ಲ ಇಂತಹ ಮುಕ್ತಿಯನ್ನು ಕೊಡುತ್ತೇನೆಂದರೂ ಸಹ ನಿಜವಾದ ಭಕ್ತರು ಆ ಮುಕ್ತಿಗಿಂತಲೂ ಭಗವಂತನ ರಾಮ ಸೇವೆಯಲ್ಲಿ ನಿರತರಾಗಿರುವುದನ್ನೇ ಇಷ್ಟಪಡುತ್ತಾರೆ ಅಮ್ಮ ಇದೇ ಭಕ್ತಿ ಮಾರ್ಗದ ಆತ್ಯಂತಿಕ ಯೋಗವಾಗಿದೆ ಇದರ ಮೂಲಕ ಭಕ್ತನು ಮೂರು ಗುಣಗಳನ್ನು ಅಂದರೆ ಸತ್ವ ರಜಸ್ಸು ತಮೋ ಗುಣಗಳು ವಾಸ್ತವವಾಗಿ ಭಕ್ತಿಯಲ್ಲಿ ಸಾತ್ವಿಕ ತಾಮಸಿಕ ಭಕ್ತಿ ರಾಜಸ ಭಕ್ತಿ ಸಾತ್ವಿಕ ಭಕ್ತಿ ಎಂದಿರುತ್ತದೆ ಆದರೆ ಭಕ್ತನಾದವನು ಈ ಮೂರನ್ನೂ ದಾಟಿ ನನ್ನ ಸ್ವರೂಪವೇ ಆಗಿಬಿಡುತ್ತಾನೆ ಈಗ ಉತ್ತಮ ಕರ್ಮಯೋಗದ ಸಾಧನೆಯನ್ನು ಹೇಳುವೆನು ಕೇಳು ತನ್ನ ಧರ್ಮವನ್ನು ಅತ್ಯಂತ ನಿಷ್ಕಾಮ ಭಾವನೆಯಿಂದ ಆಚರಿಸುವುದರಿಂದ ಅಹಿಂಸಕ ಕರ್ಮಗಳಿಂದ ನನ್ನ ದರ್ಶನ ಸ್ತುತಿ ಮಹಾಪೂಜೆ ಸ್ಮರಣೆ ಮತ್ತು ವಂದನೆಯಿಂದ ಪ್ರಾಣಿಗಳಲ್ಲಿ ನನ್ನ ಭಾವನೆ ಇಡುವುದರಿಂದ ಅಂದರೆ ಎಲ್ಲ ಪ್ರಾಣಿಗಳು ರಾಮಸ್ವರೂಪವೇ ಎಂಬ ಭಾವನೆಯನ್ನು ಇಡುವುದರಿಂದ ಅಸತ್ಯದ ತ್ಯಾಗದಿಂದ ಮತ್ತು ಸತ್ಸಂಗದಿಂದ ಮಹಾಪುರುಷರನ್ನು ಅತ್ಯಂತ ಗೌರವದಿಂದ ಕಾಣುವುದರಿಂದ ದುಃಖಿಯಾದವರ ಮೇಲೆ ದಯ ತೋರುವುದರಿಂದ ತನಗೆ ಸಮಾನರಾದವರೊಡನೆ ಮೈತ್ರಿಯಿಂದ ಇರುವುದರಿಂದ ಯಮ ನಿಯಮಾದಿಗಳ ಆಚರಣೆಯಿಂದ ವೇದಾಂತ ವಾಕ್ಯಗಳ ಶ್ರವಣದಿಂದ ನನ್ನ ನಾಮ ಸಂಕೀರ್ತನೆಯಿಂದ ಸತ್ಸಂಗ ಮತ್ತು ನಮ್ರತೆಯಿಂದ ಅಹಂಕಾರದ ತ್ಯಾಗದಿಂದ ನನ್ನಿಂದ ಪ್ರವರ್ತಿತವಾದ ಭಾಗವತ ಧರ್ಮಗಳನ್ನು ಇಚ್ಛಿಸುವುದರಿಂದ ಆ ಭಾಗವತ ಧರ್ಮಗಳನ್ನು ಅನುಸರಿಸುವುದನ್ನು ಇಚ್ಛಿಸುವುದರಿಂದ ಯಾರ ಅಂತಃಕರಣವು ಶುದ್ಧವಾಗಿರುವುದು ಅವನು ನನ್ನ ಗುಣಗಳ ಶ್ರವಣದಿಂದಲೇ ಅತಿ ಸುಲಭವಾಗಿ ನನ್ನನ್ನು ಪಡೆದುಕೊಳ್ಳುತ್ತಾನೆ ಹೇಗೆ ಗಂಧವು ತನ್ನ ಆಶ್ರಯವನ್ನು ಬಿಟ್ಟು ಗಾಳಿಯ ಮೂಲಕ ಘ್ರಾಣೇಂದ್ರಿಯವನ್ನು ಪ್ರವೇಶಿಸುವಂತೆಯೇ ಯೋಗಾಭ್ಯಾಸದಲ್ಲಿ ತೊಡಗಿರುವ ಚಿತ್ತವು ಆತ್ಮನಲ್ಲಿ ಲೀನಗೊಳ್ಳುತ್ತದೆ ಸಮಸ್ತ ಪ್ರಾಣಿಗಳಲ್ಲಿಯೂ ಆತ್ಮರೂಪದಿಂದ ನಾನೇ ಇರುತ್ತೇನೆ ಅದನ್ನು ತಿಳಿಯದೆ ಮೂಢ ಜನರು ಕೇವಲ ಬಾಹ್ಯ ಭಾವನೆಯಲ್ಲಿ ಅಂದರೆ ಜೀವಾತ್ಮವೇ ಬೇರೆ ಪರಮಾತ್ಮವೇ ಬೇರೆ ಎನ್ನುವಂತಹ ಭಾವನೆಯಲ್ಲಿ ಇರುತ್ತಾರೆ ತಾಯೇ ಆದರೆ ಕ್ರಿಯೆಯಿಂದ ಉತ್ಪನ್ನವಾದ ಅನೇಕ ಪದಾರ್ಥಗಳಿಂದಲೂ ಕೂಡ ನನಗೆ ಸಂತೋಷವಾಗುವುದಿಲ್ಲ ಬೇರೆ ಜೀವಿಗಳನ್ನು ತಿರಸ್ಕರಿಸುವುದರಿಂದ ಪ್ರತಿಮೆಯಲ್ಲಿ ಪೂಜಿಸಲ್ಪಟ್ಟರೂ ಕೂಡ ನಾನು ನಿಜವಾಗಿ ಪೂಜಿಸಲ್ಪಡುವುದಿಲ್ಲ ಅಂದರೆ ಸ ಜಗತ್ತಿನ ಸಕಲ ಚರಾಚರ ವಸ್ತುಗಳಲ್ಲಿಯೂ ಭಗವಂತನೇ ಇರುವುದ ಇರುವಾಗ ಅದೆಲ್ಲವನ್ನು ಭಗವಂತನನ್ನು ಎಲ್ಲ ಚರಾಚರ ವಸ್ತುಗಳಲ್ಲಿಯೂ ಕಾಣುತ್ತ ಆ ವಸ್ತುಗಳ ಒಂದು ಪ್ರತಿಬಿಂಬವಾಗಿ ಒಂದು ಬಿಂಬದಲ್ಲಿ ಒಂದು ಮೂರ್ತಿಯಲ್ಲಿ ಭಗವಂತನನ್ನು ಪೂಜಿಸಿದರೆ ಅದು ಯೋಗ್ಯವಾದ ಮಾರ್ಗವಾಗಿರುತ್ತದೆ ಆದರೆ ಉಳಿದೆಲ್ಲ ವಿಚಾರಗಳಲ್ಲಿಯೂ ಸಹ ಭಗವಂತನು ಅಲ್ಲೆಲ್ಲೂ ಇಲ್ಲ ಭಗವಂತನು ಕೇವಲ ನಾನು ಉಪಾಸನೆ ಮಾಡುತ್ತಿರುವ ಈ ಮೂರ್ತಿಯಲ್ಲಿ ಮಾತ್ರ ಇದ್ದಾನೆ ಎಂಬ ಭೇದದಲ್ಲಿ ಪೂಜೆ ಮಾಡಿದಾಗ ಅಂದರೆ ಭಗವಂತನ ಇತರ ಎಲ್ಲ ಸ್ವರೂಪಗಳನ್ನು ನಿರಾಕರಿಸಿ ಪ್ರತಿಮಾ ಸ್ವರೂಪದಲ್ಲಿ ಮಾತ್ರವೇ ಇದ್ದಾನೆ ಎಂಬ ಭ್ರಮೆಯನ್ನು ಹೊಂದಿದಾಗ ಅದು ನನ್ನ ನಾನು ನಿಜವಾಗಿಯೂ ಪೂಜಿಸಲ್ಪಡುವುದಿಲ್ಲ ಪರಮಾತ್ಮನಾದ ನಾನು ಸಮಸ್ತ ಪ್ರಾಣಿಗಳಲ್ಲಿ ಮತ್ತು ತನ್ನಲ್ಲಿಯೂ ಇದ್ದಾನೆಂಬುದನ್ನು ತಿಳಿದುಕೊಳ್ಳುವವರೆಗೂ ತನ್ನ ಕರ್ಮಗಳ ಮೂಲಕ ಪ್ರತಿಮೆ ಇತ್ಯಾದಿಗಳಲ್ಲಿ ನನ್ನನ್ನು ಪೂಜೆ ಮಾಡುತ್ತಾ ಇರಬೇಕು ಹಾಗೆಂದು ಮಾತ್ರಕ್ಕೆ ಭಗವಂತ ಪ್ರತಿಮಾ ಪೂಜೆಯನ್ನು ವಿರೋಧಿಸುತ್ತಿದ್ದಾನೆ ಎಂದಲ್ಲ ಅಥವಾ ಅದನ್ನು ಸ್ವೀಕರಿಸುವುದಿಲ್ಲ ಎಂದಲ್ಲ ಆದರೆ ಜಗತ್ತಿನ ಎಲ್ಲ ಚರಾಚರ ವಸ್ತುಗಳಲ್ಲಿ ತಾನೂ ಸೇರಿದಂತೆ ಇಲ್ಲಿ ವಿಶೇಷವಾಗಿ ಇದನ್ನು ಒತ್ತಿ ಹೇಳಲು ಕಾರಣವೇನೆಂದರೆ ಮನೆಯಲ್ಲಿರುವ ನಮ್ಮ ಬಂಧುಗಳಿರಬಹುದು ಪತ್ನಿ ಅಥವಾ ಪುತ್ರರು ಯಾರೇ ಇರಬಹುದು ತಂದೆ ತಾಯಿ ಎಲ್ಲರೂ ಸೇರಿದಂತೆ ಅವರೆಲ್ಲರಲ್ಲೂ ಶ್ರೀರಾಮನನ್ನೇ ಕಾಣುತ್ತಾ ಎಲ್ಲರನ್ನೂ ಗೌರವ ಪ್ರೀತಿಯಿಂದ ನೋಡುತ್ತಾ ಜೊತೆಯಲ್ಲಿ ಪ್ರತಿಮಾ ಪೂಜೆಯನ್ನು ಮಾಡಬಹುದು ಎಂದು ಹೇಳುತ್ತಾನೆ ಎಲ್ಲರಲ್ಲಿಯೂ ಅದನ್ನು ಕಾಣುವುದು ಅಸಾಧ್ಯವಾದ್ದರಿಂದ ಪ್ರತಿಭಾ ಪೂಜೆಯನ್ನು ಆರಂಭದಲ್ಲಿ ಶುರು ಮಾಡಿ ನಂತರ ನಿಧಾನವಾಗಿ ಪ್ರತಿಮೆಯಲ್ಲಿ ಯಾವ ಭಗವಂತನನ್ನು ನಾನು ಕಾಣಲು ಇಚ್ಛಿಸುತ್ತೇನೆಯೋ ಆತ ಚೈತನ್ಯ ರೂಪಿಯಾಗಿ ನನ್ನ ಸುತ್ತಲೂ ಇರುವ ಬಂಧು ಬಾಂಧವರು ಹಾಗೂ ನನ್ನ ಸುತ್ತಲೂ ಇರುವ ಸಕಲ ಚರಾಚರ ವಸ್ತುಗಳಲ್ಲೂ ಇದ್ದಾನೆ ಎಂದು ತನ್ನ ಜ್ಞಾನವನ್ನು ವಿಸ್ತರಿಸಿಕೊಳ್ಳುತ್ತಾ ಹೋಗುವುದಿದೆಯಲ್ಲ ಅದು ಭಗವಂತನಿಗೆ ಮಾಡುವ ನಿಜವಾದ ಪೂಜೆಯಾಗಿರುತ್ತದೆ ತನ್ನ ಆತ್ಮ ಮತ್ತು ಪರಮಾತ್ಮನಲ್ಲಿ ವೇದ ಬುದ್ಧಿಯುಳ್ಳ ಆ ಭೇದದರ್ಶಿಗೆ ಮೃತ್ಯುವು ಖಂಡಿತ ಭಯವನ್ನು ಉಂಟುಮಾಡುತ್ತದೆ ಇದರಲ್ಲಿ ಸಂದೇಹವೆಂಬುದೇ ಇಲ್ಲ ಅಂದರೆ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಎಲ್ಲಿಯವರೆಗೆ ತಿಳಿದುಕೊಂಡಿರುತ್ತೇವೆಯೋ ಈ ಜಗತ್ತಿನಿಂದ ನಾನು ಭಿನ್ನ ಎಂಬ ಭಾವ ಎಲ್ಲಿಯವರೆಗೆ ಇರುತ್ತದೆಯೋ ಇದು ಒಂದು ರೀತಿಯಲ್ಲಿ ನೀರಿನ ಬಿಂದು ತಾನು ಪ್ರತ್ಯೇಕ ಎಂದು ಭಾವಿಸಿದ್ದರೆ ಕೆಲವೇ ಸಮಯದಲ್ಲಿ ಸೂರ್ಯನ ಬಿಸಿಲಿನ ಛಳಕ್ಕೆ ಅದು ಆವಿಯಾಗಿ ಅದು ನಾಶವಾಗಿ ಬಿಡಬಹುದು ಎಲ್ಲಿಯವರೆಗೆ ನಮಗೆ ಪ್ರತ್ಯೇಕತಾ ಭಾವನೆ ಇರುತ್ತದೆಯೋ ಅಲ್ಲಿಯವರೆಗೂ ಮೃತ್ಯುವಿನ ಭೀತಿ ನಮ್ಮನ್ನು ಕಾಡುತ್ತಿರುತ್ತದೆ ಯಾವಾಗ ಆ ಬಿಂದು ಸಿಂಧುವಿನಲ್ಲಿ ಒಂದಾಗಿ ಹೋಗುವುದು ಸಿಂಧುವಿನಿಂದಲೂ ನೀರಿನ ಕಣಗಳು ಆವಿಯಾಗುತ್ತಿರುತ್ತವೆ ಆದರೆ ಬಿಂದುವು ಸಿಂಧುವಿನಲ್ಲಿ ಒಂದಾಗಿರುವುದರಿಂದ ಅಂದರೆ ಒಂದು ಬಾರಿ ನಮ್ಮ ಒಳಗೆ ಇರುವುದು ಸಹ ಅದೇ ಪರಮಾತ್ಮ ಈ ಜೀವಾತ್ಮನೆಂದು ನಾನು ಎಂಬುದು ಯಾವುದಿತ್ತು ಅದು ನಾನ ನಾನು ಎಂಬುದಲ್ಲ ಅಂತಹದ್ದು ಯಾವುದೂ ಇಲ್ಲವೇ ಇಲ್ಲ ಅದು ಪರಮಾತ್ಮನ ಪ್ರತಿಬಿಂಬ ಎಂಬ ಅರಿವು ಒಮ್ಮೆ ನಮ್ಮಲ್ಲಿ ಮೂಡಿದರೆ ಮರಣದ ಸಮಯದಲ್ಲಿ ಬಿದ್ದು ಹೋಗುವುದು ಸ್ಥೂಲ ಶರೀರವೇ ಹೊರತು ಜನ್ಮ ಜನ್ಮಾಂತರಗಳಲ್ಲಿ ಪಾಪಕರ್ಮಗಳನ್ನು ಅನುಭವಿಸುವುದು ಸೂಕ್ಷ್ಮ ಶರೀರವೇ ಹೊರತು ಆ ಸ್ಥೂಲ ಶರೀರಕ್ಕಾಗಲಿ ಸೂಕ್ಷ್ಮ ಶರೀರದೊಂದಿಗಾಗಲಿ ನನಗೆ ಯಾವ ಸಂಬಂಧವೂ ಇಲ್ಲ ಎಂದು ಅರಿವಾದಾಗ ಜೀವಿಯಾದವನು ಯಾವ ರೀತಿಯಲ್ಲಿ ದುಃಖವನ್ನಾಗಲಿ ಸುಖವನ್ನಾಗಲಿ ಅನುಭವಿಸುವುದು ಸಾಧ್ಯ ಆತ ಎಲ್ಲದರಿಂದಲೂ ನಿರ್ಲಿಪ್ತನಾಗಿ ಭಗವಂತನಲ್ಲಿ ಲೀನವಾಗಿರುತ್ತಾನೆ ಮೃತ್ಯು ಖಂಡಿತ ಭಯವನ್ನು ಉಂ ಭೇದರ್ಶಿಗೆ ಮೃತ್ಯುವು ಖಂಡಿತ ಭಯವನ್ನು ಉಂಟುಮಾಡುತ್ತದೆ ಇದರಲ್ಲಿ ಸಂದೇಹವೆಂಬುದೇ ಇಲ್ಲ ಆದುದರಿಂದ ಆ ಭೇದದರ್ಶಿ ಭಕ್ತನು ಸಮಸ್ತ ವಿಭಕ್ತ ಪ್ರಾಣಿ ಅಂದರೆ ಬೇರೆ ಬೇರೆಯಾಗಿರುವ ಪ್ರಾಣಿಗಳಲ್ಲಿರುವ ಏಕಮಾತ್ರ ಪರಮಾತ್ಮನಾದ ನನ್ನನ್ನು ಜ್ಞಾನ ಮಾನ ಮತ್ತು ಮೈತ್ರಿ ಇತ್ಯಾದಿಗಳಿಂದ ಪೂಜಿಸಬೇಕು ಈ ಪ್ರಕಾರ ಚೇತನನಾದ ನನ್ನನ್ನೇ ಜೀವರೂಪದಿಂದ ಇರುವನೆಂದು ತಿಳಿದು ಬುದ್ಧಿವಂತರಾದವರು ಹಗಲು ರಾತ್ರಿ ಎಲ್ಲ ಪ್ರಾಣಿಗಳಿಗೂ ಮನಸ್ಸಿನಲ್ಲಿಂದಲೇ ವಂದಿಸುತ್ತಾ ಇರಬೇಕು ಆದ್ದರಿಂದ ಜೀವ ಮತ್ತು ಈಶ್ವರರ ಭೇದವನ್ನು ಎಂದಿಗೂ ನೋಡಬಾರದು ಹೇ ಜನನಿ ನಾನು ನಿನಗೆ ಈ ಭಕ್ತಿಯೋಗ ಮತ್ತು ಜ್ಞಾನಯೋಗವನ್ನು ವರ್ಣಿಸಿರುವೆನು ಇವುಗಳಲ್ಲಿ ಒಂದನ್ನಾದರೂ ಸಹ ಅವಲಂಬಿಸುವುದರಿಂದ ಪುರುಷನು ಅತ್ಯಧಿಕ ಶುಭ ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತಾನೆ ಆದ್ದರಿಂದ ಹೇ ತಾಯಿ ನನ್ನನ್ನು ಎಲ್ಲ ಪ್ರಾಣಿಗಳ ಅಂತಃಕರಣದಲ್ಲಿ ಇರುವವನೆಂದು ತಿಳಿಯುತ್ತ ಅಥವಾ ಭಕ್ತಿ ಭಕ್ತಿಯೋಗದ ಮೂಲಕ ಪ್ರತಿ ದಿವಸವೂ ಸ್ಮರಣೆ ಮಾಡುತ್ತಾ ಇರುವುದರಿಂದ ನೀನು ಶಾಂತಿಯನ್ನು ಪಡೆಯುವೆ ಭಗವಾನ್ ರಾಮನ ಈ ವಚನಗಳನ್ನು ಕೇಳಿ ಕೌಸಲ್ಯೆಯು ಆನಂದಭರಿತಳಾದಳು ಹಾಗೂ ಹೃದಯದಲ್ಲಿ ನಿರಂತರ ಶ್ರೀರಾಮಚಂದ್ರನನ್ನು ಧ್ಯಾನಿಸುತ್ತಾ ಸಂಸಾರ ಬಂಧನವನ್ನು ಕಿತ್ತೊಗೆದು ಮೂರು ಪ್ರಕಾರದ ಗತಿಗಳನ್ನು ದಾಟಿ ಪರಮ ಗತಿಯನ್ನು ಪಡೆದುಕೊಂಡಳು ಕೈಕೇಯಿಯು ಕೂಡ ರಘುನಾಥನಿಂದ ಮೊದಲು ಚಿತ್ರಕೋಟ ಪರ್ವತದಲ್ಲಿ ಹೇಳಲ್ಪಟ್ಟಿದ್ದ ಯೋಗವನ್ನು ಹೃದಯಂಗಮ ಮಾಡಿಕೊಂಡು ಭಾವಗಳಿಂದ ಶಾಂತಿಪೂರ್ವಕ ಹೃದಯದಿಂದ ರಘುಕುಲ ತಿಲಕ ಭಗವಾನ್ ಶ್ರೀರಾಮನನ್ನು ಧ್ಯಾನಿಸುತ್ತಾ ಪ್ರಾಣತ್ಯಾಗ ಮಾಡಿ ಸ್ವರ್ಗಲೋಕಕ್ಕೆ ಹೋಗಿ ದಶರಥನ ಸಂಗಣ ಸುಶೋಭಿತಳಾಗಿ ಆನಂದದಿಂದ ಇರುತ್ತಿದ್ದಳು ಇದೇ ಪ್ರಕಾರ ಶ್ರೀ ಲಕ್ಷ್ಮಣನ ತಾಯಿ ಅತ್ಯಂತ ವಿಮಲಮತಿಯಾದ ಸುಮಿತ್ರಿಯೂ ಕೂಡ ತನ್ನ ಪತಿಯ ಸಾಮೀಪ್ಯವನ್ನು ಪಡೆದುಕೊಂಡಳು ಇಲ್ಲಿಗೆ ಅಧ್ಯಾತ್ಮ ರಾಮಾಯಣದ ಉತ್ತರಕಾಂಡದಲ್ಲಿ ಏಳನೆಯ ಸರ್ಗವು ಮುಕ್ತಾಯವಾದುದು ಈ ರೀತಿಯಾಗಿ ಶ್ರೀರಾಮಚಂದ್ರ ಪ್ರಭುವು ಸೀತಾಮಾತೆಯರ ಮಕ್ಕಳಾದಂತಹ ಕುಶಲವರು ತಾನು ಮಾಡುತ್ತಿದ್ದ ಯಜ್ಞದ ಸಮಯದಲ್ಲಿ ಹಾಡುತ್ತಿದ್ದ ತನ್ನದೇ ಚರಿತೆಯನ್ನು ಕಂಡು ಸಂತೋಷಭರಿತನಾಗುತ್ತಾನೆ ನಂತರ ಅವರು ಸೀತೆಯ ಮಕ್ಕಳೆಂದು ತಿಳಿದಾಗ ಆ ಸೀತೆಯನ್ನು ಸಭಾಸದರ ಮುಂದೆ ಕರೆಯಿಸಿ ಆಕೆಯು ಆಕೆಯು ನಿಷ್ಕಳಂಕಳೆಂದು ಎಲ್ಲರಿಗೂ ತೋರಿಸಲು ಪ್ರಯತ್ನಿಸುತ್ತಾನೆ ಅದನ್ನು ತೋರಿಸುವ ಸಲುವಾಗಿಯೇ ಭೂ ತ ಸೋ ತೋರಿಸುವ ಸಲುವಾಗಿಯೇ ಸೀತಾದೇವಿಯು ತನ್ನ ತಾಯಿಯಾದ ಭೂದೇವಿಯನ್ನು ಕರೆದು ಆಕೆಯಲ್ಲಿ ಲೀನವಾಗಿ ಬಿಡುತ್ತಾಳೆ ಈ ರೀತಿಯಾಗಿ ಸೀತಾರಾಮರ ನಿಷ್ಕಳಂಕವಾದ ಜೀವನ ಚರಿತ್ರೆ ಲೋಕದಲ್ಲೆಲ್ಲ ಪ್ರಸಿದ್ಧಿಯಾಗುತ್ತದೆ ನಂತರ ಲವಕುಶರೊಂದಿಗೆ ಶ್ರೀರಾಮಚಂದ್ರ ಪ್ರಭುವು ನಗರಕ್ಕೆ ಮರಳಿದರೂ ಸಹ ತಾನು ಎಲ್ಲ ಭೋಗಗಳನ್ನು ತ್ಯಜಿಸಿ ಯೋಗಿಯಂತೆ ಸನ್ಯಾಸಿಯಂತೆ ಜೀವನವನ್ನು ಆರಂಭಿಸುತ್ತಾನೆ ಆ ಸಂದರ್ಭದಲ್ಲಿ ಕೌಸಲ್ಯಾದೇವಿಯು ಶ್ರೀರಾಮನಲ್ಲಿಗೆ ಬಂದು ಭಕ್ತಿಯೋಗ ಕರ್ಮಯೋಗ ಜ್ಞಾನಯೋಗದ ವಿಚಾರವಾಗಿ ಶ್ರೀರಾಮ ಪ್ರಭುವಿನಿಂದ ತಿಳಿದುಕೊಳ್ಳುತ್ತಾಳೆ ಎಲ್ಲೆಡೆಯೂ ಭಗವಂತನೇ ನೆಲೆಸಿರುವನು ಎಲ್ಲ ಪ್ರಾಣಿಗಳಲ್ಲಿಯೂ ಚರಾಚರ ವಸ್ತುಗಳೆಲ್ಲ ಎಲ್ಲದರಲ್ಲಿಯೂ ಭಗವಂತನೇ ಇರುವನು ಎಲ್ಲವೂ ಭಗವಂತನ ಸ್ವರೂಪವೇ ಆಗಿರುವುದು ಎಂಬುದು ಜ್ಞಾನಯೋಗವಾದರೆ ನಿರಂತರವಾಗಿ ಭಗವಂತನ ಚಿಂತನೆಯಲ್ಲಿ ಭಗವಂತನ ಸ್ಮರಣೆಯಲ್ಲಿ ಧ್ಯಾನ ಜಪ ಭಜನೆ ಪೂಜೆ ಈ ರೀತಿಯಾಗಿ ನಿರಂತರವಾಗಿ ಭಗವಂತನ ಕಾರ್ಯವನ್ನೇ ಮಾಡುತ್ತಾ ಅವನಲ್ಲಿ ಲೀನವಾಗುವುದು ಕರ್ಮಯೋಗದ ಮಾರ್ಗವಾದರೆ ಸಮೂ ಸಂಪೂರ್ಣವಾಗಿ ತನ್ನನ್ನು ಭಗವಂತನಿಗೆ ಸಮರ್ಪಿಸಿಕೊಂಡು ಭಗವಂತನ ಧ್ಯಾನದಲ್ಲಿಯೇ ಲೀನವಾಗಿ ಬಿಡುವುದು ಭಕ್ತಿಯೋಗವಾಗಿರುತ್ತದೆ ಈ ಕುರಿತು ಈ ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ದೇವೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ಮಹಂ ಪ್ರಾರ್ಥ್ಯೇ ನಿತ್ಯ ವಿದ್ಯಾದಾನೇಹ ದೇಹಿಮಿ ನಮಸ್ಕಾರ